ಜಯತಿ ಪರಾಶರಸುನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲ ಗದಿತಂ ವಾಂಗ್ಮಯ ಮಮೃತಂ ಜಗತ್ಪಿತು ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜ ಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ದಳಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತ ಮಿಜ್ಜಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಭೂತಂ ಭವದವೋಷ್ಣೇನ ತತಪ್ಯಮಾನಂ ಭುವಿ ಪರಂ ನಾಥಂ ಅಪ್ರೇಕ್ಷಮಾನಂ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ಭಸ್ತಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಭೂತಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾತ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಕರ್ತ ಕರ್ಮ ಮಾಡತಕ್ಕಂಥ ಜ್ಞಾನವನ್ನು ಗಳಿಸುವ ಜೀವ, ಅವನ ಜ್ಞಾನದ ಮೂರು ಬಗೆಯನ್ನು ನೋಡಿದೆವು, ಅವನ ಕರ್ಮದ ಮೂರು ಬಗೆಯನ್ನು ನೋಡಿದೆವು. ಕರ್ತ ಅದನ್ನು ಮಾಡ ಜ್ಞಾನವನ್ನು ಗಳಿಸುವ ಕರ್ಮವನ್ನು ಮಾಡುವ ಜೀವದ ಸ್ವಭಾವದ ಮೂರು ಬಗೆಯನ್ನು, ಸಾತ್ವಿಕ ಸುಮಾರಾಗಿ ನೋಡಿದೆವು, ರಾಜಸ್ಸನ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ಸುಮಾರಾಗಿ ನೋಡಿದೆವು. ಸುಮಾರಾಗಿ ನಮ್ಮ ಮುಖಕ್ಕೆ ಕನ್ನಡಿ ಹಿಡಿದ ಹಾಗಿತ್ತು ರಾಜಸ್ವ ಸ್ವಭಾವ. ಇನ್ನು ತಾಮಸರು ಹೇಗಿರ್ತಾರೆ, ಅಯುಕ್ತ ಪರಾಕೃತ ಸ್ತಬ್ಧ ಶಠ ನೈಕೃತಿಕ ಅಲಸ ವಿಷಾದಿ ದೀರ್ಘಸೂತ್ರಿ ಚ ಕರ್ತ ತಾಮಸ ಉಚ್ಯತೆ. ತಾಮಸ ಸ್ವಭಾವದ ಕರ್ತಗಳನ್ನು ಒಂದೊಂದು ಶಬ್ದದಿಂದ ಒಂದೊಂದು ನೇಚರ್ ಹೇಳ್ತಾ ಹೋಗ್ತಾರೆ. ಅಯುಕ್ತ ಪ್ರಾಕೃತ ಸ್ತಬ್ಧ ಶಠ ನೈಕೃತಿಕ ಅಲಸ ವಿಷಾದಿ ದೀರ್ಘಸೂತ್ರಿ ಚ. ಇದಿಷ್ಟು ಒಂದೊಂದು ತಾಮಸ, ಇದೆಲ್ಲ ಒಟ್ಟಿಗೆ ಸೇರ್ಬೇಕಾಗಿಲ್ಲ. ಇದಿಷ್ಟು ಇದರಲ್ಲಿ ಯಾವುದಾದ್ರೂ ಒಂದು ಇದ್ರೆ ಅದು ತಾಮಸ. ಮೊದಲನೇದಾಗಿ ಅಯುಕ್ತ, ಅವನಿಗೆ ಅವನು ಮಾಡತಕ್ಕಂತಹ ಕೆಲಸದಲ್ಲಿ ಯುಕ್ತಿ ಯೋಗ ಇನ್ವಾಲ್ವ್ಮೆಂಟ್ ಇರೋದು. ಸುಮ್ಮನೆ ಊಟಾಟಿಕೆ ಮಾಡೋದು, ಮಾಡುವುದರಲ್ಲಿ ಶ್ರದ್ಧೆ ಇರೋದಿಲ್ಲ, ಮಾಡುವುದರಲ್ಲಿ ನಂಬಿಕೆಯೂ ಇರೋದಿಲ್ಲ, ಇನ್ವಾಲ್ವ್ಮೆಂಟ್ ಇರೋದು. ಆದರೆ ಯೋಗ, ಯೋಗ ಅಂದರೆ ಅದರಲ್ಲಿ ತನ್ನ ಮನಸ್ಸಿನ ಯೋಗ, ಮನೋಯೋಗ. ಅಥವಾ ಇನ್ನೂ ವಿಶೇಷ ಅಂತಂದರೆ ಮನಸ್ಸು ಭಗವಂತನಲ್ಲಿ ಹರಿದಿರೋದು, ಮನಸ್ಸೋ ಬ್ರಹ್ಮಣೋ ಯೋಗ. ಎಲ್ಲ ಯೋಗ ಬಂದು ಅಯುಕ್ತ ಅಂದರೆ ಮನಸ್ಸು, ಅವನು ಕರ್ಮ ಮಾಡುವಾಗಲೂ ನಾನು ಮೊನ್ನೆ ಒಂದು ಹೇಳಿದ್ದೆ, ಪೂಜೆ ಮಾಡ್ತಾ ಇರ್ತಾರೆ, ಅದು ಪೂಜೆ ಮಾಡಿ ಮುಗಿಯುವರೆಗೂ ಪೂಜೆ ಮಾಡಿದ್ದಲ್ಲಿ ಹೆಚ್ಚು ಕಮ್ಮಿ ಆಯಿತೋ ಮಡಿಮೆ ಆಯಿತೋ ಮೈಲಿಗೆ ಆಯಿತೋ ಅನ್ನೋ ಯೋಚನೆ, ದೇವರ ಯೋಚನೆ ಒಂದು ಇರೋದಿಲ್ಲ, ಅದು ಅಯುಕ್ತವಾದ ಪೂಜೆ. ಮನಸ್ಸಿನಲ್ಲಿ ಯಾವುದನ್ನು ಮಾಡ್ತೇವೋ ಆ ಅದನ್ನ ಸ್ವೀಕಾರ ಮಾಡತಕ್ಕಂತಹ ಭಗವಂತ ತಲೆಯಲ್ಲಿ ಸುಳಿಯೋದೇ ಇಲ್ಲ. ಕರ್ಮ ಮಾಡಿ ಮುಗಿಯುವವರೆಗೂ ಕೂಡ ದೇವರ ಯೋಚನೆ ಇರುವುದಿಲ್ಲ. ಪುರೋಹಿತರು ಏನ್ ಮಾಡ್ತಾರೆ, ಅವ್ರಿಗೆ ದಕ್ಷಿಣೆ ಎಷ್ಟು ಕೊಡೋದು ಏನು ಕಥೆ, ಇದೇ ಯೋಚನೆ ಹೊರತು ಕರ್ಮ ನಿಯಾಮಕನಾದ ಭಗವಂತನಲ್ಲಿ ಮನೋಯೋಗವೇ ಇರೋದಿಲ್ಲ. ದೇವರನ್ನ ಯಾವತ್ತೂ ಸ್ಮರಿಸುವುದಿಲ್ಲ, ಕರ್ಮ ಆಗ್ತಾ ಇರುತ್ತೆ. ಇದು ತಾಮಸ. ಒಂದು ಅಯುಕ್ತ, ಒಂದು ಭಗವಂತನ ಯೋಗ ಮನೋಯೋಗ, ಮನಸ್ಸು ಭಗವಂತನಲ್ಲಿ ನೆಲೆಗೊಂಡಿರುವುದಿಲ್ಲ. ಎರಡನೇದಾಗಿ ಎರಡು ವಿಧ ಅಯುಕ್ತತ್ವ, ಕರ್ಮದಲ್ಲೇ ಇನ್ವಾಲ್ವ್ಮೆಂಟ್ ಇಲ್ಲ ಅವ್ರಿಗೆ, ಅದರಲ್ಲೇ ನಂಬಿಕೆ ಶ್ರದ್ಧೆ ಇಲ್ಲ, ಊಟಾಟಿಕೆಗೋಸ್ಕರ ಮಾಡೋದು. ಇದು ಒಂದು ಕ್ವಾಲಿಟಿ. ಈ ರೀತಿ ಯಾವುದೋ ಒಂದು ಕರ್ಮ ಅಂದ್ರೆ ನೀವೇನೋ ಯಜ್ಞ ಯಾಗವೇ ಇಲ್ಲ, ಯಾವ ಲೋಕ ಲೌಕಿಕ ಕೆಲಸ ಮಾಡುವಾಗಲೂ ಕೂಡ ಅದು ಒಂಥರದ. ಎರಡನೇ ದೋಷ ಪ್ರಾಕೃತ. ಇದಕ್ಕೂ ಹಾಗೆ ಅಯುಕ್ತ ಶಬ್ದಕ್ಕೆ ನಾವು ಹೇಗೆ ಎರಡು ವಿಧವಾದ ಅರ್ಥವನ್ನು ನೋಡಿದೆ. ಒಂದು ಭಗವಂತನಲ್ಲಿ ಮನಸ್ಸು ಎಂದೂ ಹೋಗಿ ಅವನು ಯಾವುದೇ ಕೆಲಸ ಮಾಡುವಾಗ ಅದರ ಹಿಂದೆ ಇರತಕ್ಕ ಕರ್ಮ ನಿಯಾಮಕನಾದ ಭಗವಂತನಲ್ಲಿ ಅವನ ಮನಸ್ಸು ನೆಟ್ಟಿರುವುದಿಲ್ಲ, ಮತ್ತು ಅವನು ಮಾಡುವ ಕರ್ಮದಲ್ಲಿ ಇನ್ವಾಲ್ವ್ಮೆಂಟ್ ಇರುವುದಿಲ್ಲ, ಅದೊಂದು ಶ್ರದ್ಧೆ ಅದಿರೋದಿಲ್ಲ. ಹಿಂದೆ ಹೇಳಿದ್ನ ಧೃತ್ಯುತ್ಸಾಹ ಸಮನ್ವಿತ ಅಂತ, ಅವನಿಗೆ ಅದರಲ್ಲಿ ಆ ನಂಬಿಕೆ ಇದ್ರೆ ಧೈರ್ಯ ಬರ್ತದೆ ಮಾಡುವಂತ ಕಾನ್ಫಿಡೆನ್ಸ್, ಧೃತಿ ಅದೇ ಇಲ್ಲ. ಎರಡನೇವನು ಪ್ರಾಕೃತ. ಮೊದಲನೇದ್ದು ದೇವರ ಬಗ್ಗೆ ನಂಬಿಕೆ ಇಲ್ಲ ಅಂತಲ್ಲ,
ನಂಬಿಕೆ ಇದೆ, ಆದ್ರೆ ದೇವರಲ್ಲಿ ಮನಸ್ಸು ಹೋಗ್ಲಿಲ್ಲ ಕರ್ಮ ಮಾಡುವಾಗ. ಎರಡನೇವನಾಗಲ್ಲ ಅವನು ಪ್ರಾಕೃತ ಅಂದ್ರೆ ಅವನಿಗೆ ಭಕ್ತಿಯಿಂದ ಮನಸ್ಸು ಪ್ರಕರ್ಷಕ್ಕೆ ಹೋಗ್ಲೇ ಇಲ್ಲ, ದೇವರ ಬಗ್ಗೆ ನಂಬಿಕೆಯೇ ಇಲ್ಲ ಅವನು ಪ್ರಾಕೃತ. ದೇವರ ಬಗ್ಗೆ ನಂಬಿಕೆ ಇದ್ದು ಕರ್ಮ ಮಾಡುವಾಗ ದೇವರ ನೆನಪಿಲ್ಲದೆ ಇರುವುದು ಅಯುಕ್ತ. ದೇವರ ಬಗ್ಗೆ ನಂಬಿಕೆ ಇಲ್ಲ ನನಗೆ ಅಂತ ಅನ್ನೋನಿದ್ದಾನಲ್ಲ ಅವನು ಪ್ರಾಕೃತ. ಯಾಕೆಂದ್ರೆ ಎರಡು ಅರ್ಥದಲ್ಲಿಯೂ ಪ್ರಾಕೃತ. ಒಂದು ಪ್ರ ಅಕೃತ, ಭಕ್ತಿಯಿಂದ ಅವನ ಮನಸ್ಸು ಪ್ರಕರ್ಷಕ್ಕೆ ಹೋಗಲೇ ಇಲ್ಲ. ಪ್ರಕರ್ಷಂ ನಕೃತ, ಯಾವ ಮನಸ್ಸು ಪ್ರಕರ್ಷಕ್ಕೆ ಹೋಗಲೇ ಇಲ್ಲ ಅಂದ್ರೆ ಭಕ್ತಿಯ ಎತ್ತರಕ್ಕೆ ಏರದೇ ಇದ್ದ ಮನಸ್ಸಿನವನು. ದೇವರ ಭಕ್ತಿಯೇ ಇಲ್ಲ ಅವನ ಮನಸ್ಸಿನಲ್ಲಿ. ನನಗೆ ಅದಲ್ಲೆಲ್ಲ ದೇವರು ದಿಂದು ಅದಲ್ಲೆಲ್ಲ ನಂಬಿಕೆ ಇಲ್ಲ ಸ್ವಾಮಿ ಅಂತ ಅಂತ ಅವನನ್ನು ತಾಮಸ ಅಂತ ಕೃಷ್ಣ. ಯಾರು ಇವತ್ತು ಶ್ರೇಷ್ಠ ನಾಗರಿಕರೋ ಕೃಷ್ಣ ದೃಷ್ಟಿಯಲ್ಲೇ ಅವನು ತಾಮಸ. ಆಮೇಲೆ ಎರಡನೇದು ಬರೇ ಪ್ರಾಕೃತ ಪ್ರಪಂಚ, ವರ್ಲ್ಡ್ಲಿ ಲೈಫ್ನಲ್ಲಿ ಆಸಕ್ತಿ, ಅದರ ಆಚೆಗೆ ಅಪ್ರಾಕೃತವಾದದ್ದು ನೀವು ದೇವರು ದಿಂದು. ಎರಡ ಪ್ರಾಕೃತ ಅಂತಂದರೆ ಒಂದು ಭಕ್ತಿಯಿಂದ ಮನಸ್ಸು ಪ್ರಕರ್ಷಕ್ಕೆ ಹೋಗದೇ ಇರುವವನು, ಭಕ್ತಿ ಇಲ್ಲ ದೇವರಲ್ಲಿ ಭಕ್ತಿ ಇಲ್ಲದವನು. ಮತ್ತೆ ಎಲ್ಲಿ ಭಕ್ತಿ ಅಂದರೆ ಪ್ರಾಕೃತ ಅಂದರೆ ವರ್ಲ್ಡ್ಲಿ ಲೈಫ್ನಲ್ಲಿ ಅವನಿಗೆ ಪ್ರಪಂಚನ ಅವನಿಗೆ ಏನಂದ್ರೆ ನಾನು ನಂಬುವುದು ಈ ಪ್ರಾಪಂಚಿಕವಾದ ಸುಖ ಪ್ರಾಪಂಚಿಕವಾದ ಭೋಗ ಅಷ್ಟೇ, ಅದರ ಆಚೆಗದ್ದು ಏನೂ ಇಲ್ಲ ಅನ್ನುವನು ಪ್ರಾಕೃತ. ಇಷ್ಟೇ ಲಿಮಿಟೇಷನ್ನಲ್ಲಿ ಕರ್ಮ ಮಾಡುವವರೆಲ್ಲರೂ ತಾಮಸರು. ಅಯುಕ್ತ ಪ್ರಾಕೃತ. ಮೂರನೆಯವನು ಸ್ತಬ್ಧ ಅಂದರೆ ಅವನು ಒಂಥರ ಮೂಢನಂಬಿಕೆಯಿಂದ ಮಾಡ್ತಾನೆ, ಅವನು ಮಾಡುವುದರಲ್ಲಿ ಅಂಟಿಸಿಕೊಂಡು ಬಿಡ್ತಾನೆ ತನ್ನನ್ನು. ಸ್ತಬ್ಧ ಅಂದರೆ ಅದನ್ನು ಬದಲಾವಣೆ ಮಾಡುವುದಿಲ್ಲ. ಯಾರಾದರೂ ತಿಳಿ ಹೇಳಿದರೂ ಕೂಡ ಇದು ಸರಿಯಲ್ಲಪ್ಪ ಹೀಗೆ ಅಂತ ಹೇಳಿದರೂ ಕೂಡ ತಿದ್ದಿಕೊಳ್ಳು. ಮಾಡುವುದು ಒಳ್ಳೆಯ ಕೆಲಸವೇ, ಅದನ್ನು ತಪ್ಪಿರುತ್ತೆ, ಇಲ್ಲ ಏನು ಮಾಡಿದರೂ ಬಿಡೋಲ್ಲ, ತಮ್ಮ ಹಠ ತಾವು ಬಿಡೋಲ್ಲ. ಅವನು ಸ್ತಬ್ಧ, ಅವನು ಅಂದ್ರೆ ಮರವಟ್ಟು. ಸ್ತಬ್ಧ ಅಂದ್ರೆ ಬದಲಾವಣೆ ಇಲ್ಲದವ, ಮರದ ಹಾಗೆ ಮರವಟ್ಟು ನಿಲ್ಲುವವ. ನೀವು ಅವನು ತಿದ್ದುವುದೇ ಸಾಧ್ಯ ಇಲ್ಲ. ಅವ್ನು ತಿಳಿ ಹೇಳಿದರೂ ಕೂಡ ನಾನು ನನ್ನ ನಂಬಿಕೆ ನನಗೆ, ನಾನು ಅದನ್ನು ಚೇಂಜ್ ಮಾಡೋಲ್ಲ ಅಂತ. ಅವನು ಸ್ತಬ್ಧ. ನೀವು ಒಳ್ಳೆಯ ವಿಷಯವನ್ನು ಹೇಳಿದರೂ ತಿದ್ದಿಕೊಳ್ಳದವನಿದ್ದಾನಲ್ಲ, ಅದನ್ನು ತುರುಡ ಹಿಡಿದದ್ದೇ ಬಡಿಗೆ ಅಂತ ವಾದ ಮಾಡುವವರು ಇರ್ತಾರೆ. ಅದನ್ನು ಸದಾಚಾರ ಸಂಪನ್ನರಲ್ಲಿ ಜಾಸ್ತಿ ಇದೆ ಈ ದುರ್ಗುಣ. ನಾಸ್ತಿಕರಾದರೂ ತಿದ್ದಬಹುದು, ಮಡಿವಂತನೂ ತಿದ್ದುವುದು ಭಾರಿ ಕಷ್ಟ. ಅಂಥವ್ರನ್ನು ಸ್ತಬ್ಧರು ಅಂತ, ಅವ್ರು ತಾಮಸರು ಅಂತ. ತಪ್ಪುಗಳನ್ನು ತಿದ್ದಿಕೊಳ್ಳದೆ ತಾನು ಹಿಡಿದದ್ದೇ ಬಡಿಗೆ ಅಂತ ವಾದಿಸುವನು ಸ್ತಬ್ಧ. ಇದು ಮೂರನೆಯ ತಾಮಸ ಸ್ವಭಾವ. ಬಹಳ ರೋಚಕವಾಗಿದೆ ಕೃಷ್ಣ ಹೇಳತಕ್ಕಂಥದ್ದು. ಇದೆಲ್ಲವನ್ನು ನಾವು ಸಮಾಜದಲ್ಲಿ ನೋಡ್ತೇವೆ. ಅಯುಕ್ತ, ಅವ್ರು ಮಾಡುವ ಕೆಲಸ ಇನ್ವಾಲ್ವ್ಮೆಂಟ್ ಇಲ್ಲ, ಸುಮ್ಮನೆ ಬೂಟಾಟಿಗೋಸ್ಕರ ಮಾಡ್ತಾರೆ. ನೀವು ನೋಡ್ತೀರಿ ಕೆಲವರು ಮನೆಯಲ್ಲಿ ಹೋಮ ಹವನ, ಅವ್ರೇನು ನನಗೆ ಅದರಲ್ಲೆಲ್ಲ ಏನು ನಂಬಿಕೆ ಇಲ್ಲ, ಸುಮ್ಮನೆ ನಮ್ಮ ಮನೆಯವ್ರು ಹೇಳಿರೋದು ಮಾಡೋದು ಅಂತ, ಅಂತ ಹೆಂಡತಿ ಹೇಳಿರೋದು ಮಾಡಬೇಕು. ಅವ್ರ ಮನೆಯವರು ಹೇಳಕ್ ಮಾಡ್ಬೇಕಂತ ಒತ್ತಾಯ ಮಾಡ್ತಾರೆ. ಅವ್ರಿಗೆ ಪಾಪ ನಂಬಿಕೆ ಇದೆ ಹೆಣ್ಮಕ್ಳಿಗೆ, ಅದಕ್ಕೆ ಇವರು ಮಾಡೋದು. ನಮ್ಮ ಮನೆಯವರು ಹೇಳಿರೋದು ಮಾಡೋದು, ನನಗೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತಾರೆ. ಅದು ಅಯುಕ್ತ ಅಂತವರು ಅಯೋಗ್ಯವರು. ಅಯೋಗ್ಯರು ಅಂದ್ರೆ ಸ್ವಂತ ಯೋಗ್ಯತೆ ಇಲ್ಲದ್ರು ಹೆಂಡತಿ ಯೋಗ್ಯತೆಯಿಂದ ಬದುಕುವುಗಳು ಅಂತ. ಆಮೇಲೆ ಎರಡನೇವರು ಪ್ರಾಕೃತ ಆಗದ, ದೇವರ ಮೇಲೆ ಭಕ್ತಿಯೇ ಇಲ್ಲ ಏನೋ ಯಾರ್ದು, ಅದು ಕೂಡ ಇನ್ವಾಲ್ವ್ಮೆಂಟ್ ಇದೆ. ಬರೇ ಲೌಕಿಕವಾದಂತಹ ಪ್ರತಿಷ್ಠೆಗೋಸ್ಕರವೋ ಪ್ರಚಾರಕ್ಕೋಸ್ಕರವೋ ಮಾಡುವ. ಸ್ತಬ್ಧ ಅಂದ್ರೆ ಅವ್ರಿಗೆಲ್ಲ ಉಂಟು, ನಂಬಿಕೆ ಉಂಟು, ಮಾಡ್ತಾರೆ. ಆದರೆ ಅವ್ರು ತಿಳ್ಕೊಂಡ ತಪ್ಪು ತಿದ್ದಿದ್ರೆ ಅದು ಅದೆಲ್ಲ ಹಿಂದಿನಿಂದ ಬಂದದ್ದು ನಮ್ಗೆ ಸಾಕು. ಅದನ್ನ ನೀವು ಹೇಳಿದ್ರೆ ತಿದ್ದುಗಳು ಹಿಂದಿನಿಂದ ನಡ್ಕೊಂಡು ಬಂದದ್ದು ಸಾಕು ನಮಗೆ ಅಂತ. ಎಲ್ಲ ಅಸಂಗತಗಳನ್ನು ಹಿಂದಿನಿಂದ ನಡ್ಕೊಂಡು ಬಂದದ್ದನ್ನು ಹೆಸರಿನಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾರೆ ಸಂಪ್ರದಾಯವಾದಿಗಳು. ಅವ್ರಿಗೇನು ಬಲ ಅಂದ್ರೆ ಹಿಂದಿನಿಂದ ನಡ್ಕೊಂಡು ಬಂದದ್ದು. ನಾನು ಇದನ್ನು ಅನುಭವಿಸಿದ್ದೇನೆ. ಕೆಲವು ಪ್ರಶ್ನೆ ಹಾಕಿದರೆ ಇದು ಹೇಗೆ ಸರಿ, ಇದು ತಪ್ಪಲ್ವಾ ಅಂತ ಯಾರಾದರೂ ಪಂಡಿತ ನಾನು ಚಿಕ್ಕವನಿದ್ದಾಗ ಕೇಳಿ ಆಮೇಲೆ ಕೇಳೋದು ಬಿಟ್ಟೆ. ಯಾಕೆಂದ್ರೆ ಅವ್ರನ್ನ ಕೇಳೋದಕ್ಕಿಂತ ಮರದ ಹತ್ರ ಕೇಳೋದು ವಾಸಿ ಗೊತ್ತಾದ್ಮೇಲೆ ನಾನು ಕೇಳೋದು ಬಿಟ್ಟೆ. ಇದು ತಪ್ಪಲ್ವಾ ಅಂತ ಕೇಳಿದ್ರೆ ಏನು ಹಿಂದಿನವರಿಗಿಂತ ನೀನು ಬುದ್ಧಿವಂತನ, ಅವರೆಲ್ಲ ದಡ್ರ ಅಂತ ಉತ್ತರ ಅಷ್ಟೇ. ಅದು ಸರಿ ಅಂತ ಅಂದ್ರೆ ಲಾಜಿಕ್ ಏನಿಲ್ಲ. ಹಿಂದಿನವರೆಲ್ಲ ದಡ್ರ ಹಾಗಾದ್ರೆ ನೀನೇ ಬುದ್ಧಿವಂತನ ಅಂತ ಕೇಳ್ತಿರ್ತೇನೆ ನನ್ನ ಹತ್ರ. ಹೋ, ಆದರೆ ಇವರಿಗೆ ಲಾಜಿಕ್ ಮಾಡಿ ಉಪಯೋಗ ಇಲ್ಲ ಇವರ ಹತ್ರ. ಪೆದ್ದುಗಳು ಇವರು ಹಾಗೆ ಬಿಟ್ಟುಬಿಡುದು ಒಳ್ಳೇದು ಅಂದ್ರೆ ಸ್ತಬ್ಧ ಅಂತ ಅಂದ್ರೆ ಅವ್ರು ಸುಮ್ಮನೆ ಅವ್ರಿಗೇನು ನಡ್ಕೊಂಡು ಬಂದಿದೆ ಅದನ್ನು ಕಣ್ಮುಚ್ಚಿ ಮಾಡುವುದು, ಪ್ರಶ್ನಿಸಬಾರದು. ಇಂಥವ್ರು ಸ್ತಬ್ಧರು, ಅವರು ತಾಮಸರು. ಆಮೇಲೆ ಷಠ, ಇವರಿಗೆ ಸ್ತಬ್ಧನಿಗೆ ತಾನು ಮಾಡ್ತಾ ಇರೋದು ತಪ್ಪು ಅನ್ನೋ ಇರುವ ಇಲ್ಲ, ಹಿಂದಿನಿಂದ ಬಂದದ್ದು ಅದೇ ಕರೆಕ್ಟ್ ಅನ್ನುವಂತಹ ಹಠ. ಹಠ ಅಲ್ಲ ಇವನು ಷಠ. ಮುಂದೆನೇ ಅವನಿಗೆ ಅವನಿಗೆ ಗೊತ್ತಿದೆ ತಪ್ಪು ಅಂತ, ಆದರೂ ಬಿಡೋಲ್ಲ. ದುರ್ಯೋಧನ ಹಾಗೆ, ಜಯರಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚೇ, ನನಗೆ ತಪ್ಪು ಗೊತ್ತಿದೆ ರೀ ಆದರೂ ಮಾಡ್ತೇನೆ, ನೀವೇನು ಮಾಡೋದು.
ಇದು ಶಠ. ಅವನಿಗೆ ಇದು ತಪ್ಪು ಇದು ಸರಿ ಅಂತ ಗೊತ್ತಿದೆ. ಸ್ತಬ್ಧನಿಗೆ ಅದು ಗೊತ್ತಿಲ್ಲ. ಮೂಢನಂಬಿಕೆಯನ್ನು ಗಟ್ಟಿಟ್ಕೊಂಡು ಇವನಿಗೆ ನಾನು ತಪ್ಪು ಅಂತ ಗೊತ್ತಿದೆ, ನಾನು ಮಾಡ್ತೀನಿ, ನೀವೇನು ಮಾಡೋರು. ದುರ್ಯೋಧನ ಹಾಗೆ ಅಲ್ಲ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ನನಗೆ ಧರ್ಮ ಯಾವುದು ಅಂತ ನಿಮ್ಮ ಶಾಸ್ತ್ರದಲ್ಲಿ ಬರ್ತದೆ, ನಾನು ಓದಿದ್ದೇನೆ, ನನಗೆ ಅದು ಮಾಡೋದ್ರಲ್ಲಿ ಆಸಕ್ತಿ ಇಲ್ಲ. ನೀವು ಅಧರ್ಮ ಯಾವುದು ಅಂತ ಹೇಳ್ತೀನಿ ಗೊತ್ತಿದೆ, ನಾನು ಅದನ್ನೇ ಮಾಡ್ತೇನೆ, ನನಗೆ ಅದೆಲ್ಲ ಆಸಕ್ತಿ ಇದೆ, ಮಾಡ್ತೇನೆ. ನೀವೇನು ಮಾಡ್ತೀರಾ? ಇದು ಶಠ ಅಂದ್ರೆ ತಪ್ಪು ಅಂತ ಗೊತ್ತಿದ್ದು ಅದನ್ನೇ ಮಾಡುವ ಪ್ರವೃತ್ತಿ. ಸ್ತಬ್ಧನಿಗೆ ಅವನು ತಪ್ಪು ಅಂತ ಗೊತ್ತಿಲ್ಲ, ತಪ್ಪು ನೀವು ಹೇಳಿದ್ರು ತಿದ್ದುಕೊಳ್ಳಿಕ್ಕೆ ಇಲ್ಲದೆ ಅದನ್ನೇ ಮಾಡುವವನು ಸ್ತಬ್ಧ ಅಂದ್ರೆ ಅವನಿಗೆ ಒಂಥರ ತಪ್ಪಿನಲ್ಲೇ ಹಠ. ಇವನು ಹಾಗಲ್ಲ, ತಪ್ಪು ಗೊತ್ತಿದೆ, ಗೊತ್ತಿದ್ದು ಮಾಡುವನು. ಮತ್ತೊಬ್ಬ ನೈಕೃತಿಕ ಅಂದರೆ ಇವನು ತಪ್ಪು ಒಂದು ಗೊತ್ತಿದೆ ಆದರೂ ಮಾಡ್ತೇನೆ, ತನ್ನ ಸ್ವಂತ ಪ್ರತಿಷ್ಠೆಗೆ, ನಾನು ಯಾರಿಗೂ ಬಗ್ಗೋದಿಲ್ಲ, ಯಾರಿಗೂ ತಲೆ ಯಾಕೆ ಬಗ್ಗಿಸ್ಬೇಕು ಅಂತ ಹೇಳುವನು. ನೈಕೃತಿಕ ಹಾಗಲ್ಲ, ಅವನು ದೊಡ್ಡ ಇವನು ನರಿ ಬುದ್ಧಿ. ಮೋಸ ಮಾಡಿ ನಿಮ್ಮನ್ನ ವಂಚಿಸಿ ನಾನು ಲಾಭ ಪಡಿಬೇಕು ಅನ್ನೋ ಪ್ರವೃತ್ತಿ ಅದು ನೈಕೃತಿ. ನಿಕೃತಿ ಅಂದರೆ ವಂಚನೆ. ಅವನಿಗೆ ಗೊತ್ತಿದೆ ಢೋಂಗಿ ಮಾಡ್ತಾ ಇದ್ದೇನೆ ಅಂತ, ನಿಮಗೆ ಗೊತ್ತಾಗದ ಹಾಗೆ ಢೋಂಗಿ ಮಾಡಿ ನಿಮಗೆ ಟೋಪಿ ಹಾಕೋ ಪ್ರವೃತ್ತಿ, ಅದನ್ನ ನೈಕೃತಿಕ ಅಂತ. ಅಂದ್ರೆ ಬುದ್ಧಿಪೂರ್ವಕವಾಗಿ ಮೋಸ ಮಾಡುವವನು, ಗೊತ್ತಿಲ್ಲದೆ ಅಲ್ಲ, ಬುದ್ಧಿಪೂರ್ವಕವಾಗಿ ಮೋಸ ಮಾಡಿ ಲಾಭ ಪಡೆಯುವವನು. ಅವನು ಮಾಡುವ ಪ್ರತಿಯೊಂದು ಕ್ರಿಯೆಯ ಹಿಂದೆ ಒಂದು ವಂಚನೆ ಇದೆ, ಇನ್ನೊಬ್ಬರನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ನಾನು ಲಾಭ ಪಡಿಬೇಕು ಅಂತ. ನನಗೆ ಈಗ ನಾನು ನಂಬಿಕೆ ಇಲ್ಲದಿದ್ರು, ದೇವರ ನಂಬಿಕೆ ಇಲ್ಲದಿದ್ರು, ನೀವು ದೇವರ ನಂಬಿಕೆ ಉಳ್ಳವರಾದ್ರೆ ನಾನು ಒಳ್ಳೆ ಪಠ್ಯ ಮಾಡಿ ಉಟ್ಕೊಂಡು ನಿಮ್ಮ ಎದುರು ಬಂದ್ಬಿಟ್ರ, ಆಹಾ ಏನು ವೈದಿಕರು ಪಾಪ ಒಳ್ಳೆ ಪಠ್ಯ ಮಾಡಿ ಉಟ್ಕೊಂಡು ಅನುಷ್ಠಾನವಂತರು ಅಂತ ನೀವು ನಂಬುತ್ತೀರಲ್ಲ, ಅದರಿಂದ ನಿಮ್ಮಿಂದ ನಾನು ಲಾಭ ಪಡಿಬಹುದು. ಇದು ಅಂದ್ರೆ ವೈದಿಕರ ವೇಷ ಹಾಕಿ ಒಳಗಿನಿಂದ ನಾಸ್ತಿಕನಾಗಿರುವವನು. ಅದಕ್ಕಿಂತ ನಾಸ್ತಿಕರ ವೇಷ ಹಾಕಿ ಒಳಗಿನಿಂದ ವೈದಿಕನಾಗಿರುವವನಿದ್ದಾನಲ್ಲ ವಾಸಿಯು, ಯಾಕೆಂದ್ರೆ ಅದನ್ನ ಲಾಭ ಏನಿಲ್ಲ ಅವನಿಗೆ, ಅದನ್ನ ಲಾಭ ಪಡಿ ಮೋಸ ಮಾಡುವ ಉದ್ದೇಶ ಇಲ್ಲ. ತನ್ನ ವೈದಿಕತ್ವವನ್ನು ಎಕ್ಸಿಬಿಟ್ ಮಾಡದೆ ಮುಚ್ಚಿಕೊಳ್ಳುವ ಪ್ರವೃತ್ತಿ. ಹೊರಗಿನಿಂದ ನಾಸ್ತಿಕರ ವೇಷ, ಒಳಗಿನಿಂದ ವೈದಿಕರಾಗೋದು ಒಳ್ಳೆಯದು. ಹೊರಗಿನಿಂದ ವೈದಿಕರ ವೇಷ ಹಾಕಿ ಮೋಸ ಮಾಡಿ ಒಳಗಿನಿಂದ ನಾಸ್ತಿಕನಾಗಿರುವವನು ಗಿಂತ ಇವನು ವಾಸಿ. ಹಾಗೆ ನೈಕೃತಿಕ ಅಂದರೆ ಒಳ್ಳೆಯತನದ ವೇಷ ಹಾಕಿ ಮೋಸ ಮಾಡುವವನು. ಆಮೇಲೆ ಮತ್ತೊಬ್ಬ ಇದ್ದಾನೆ ಅಲಸ ಅಂದರೆ ಅದು ಒಳ್ಳೆಯದು ಅಂತ ಗೊತ್ತಿದೆ, ಮಾಡಿದರೆ ಒಳ್ಳೆಯದು ಅಂತ ಗೊತ್ತಿದೆ, ಸೋಮಾರಿತನ. ಅದು ಹಿಂದೆ ನೋಡಿ ಧೃತಿ ಮತ್ತು ಉತ್ಸಾಹ ಸಾತ್ವಿಕರ ಗುಣ ಅಂತ ಹೇಳಿದ್ರು. ಧೃತಿ ಇಲ್ಲದವ ಅವನು ಅವನು ಅಯುಕ್ತ ಆಗ್ತಾನೆ, ಉತ್ಸಾಹ ಇಲ್ಲದವ ಅವನು ಅಲಸ ಸೋಮಾರಿಯವನು. ಮಾಡಬೇಕು ನಾಳೆ ಮಾಡೋಣ, ಪೋಸ್ಟ್ಪೋನ್ ಮಾಡ್ತಾ ಹೋಗೋದು, ಮತ್ತೆ ಮಾಡಿದ್ರೆ ಸಹಿ ಈಗ ನಮಸ್ಕಾರ ಅಂತ. ಯಾವುದೇ ಒಳ್ಳೆ ಕೆಲಸವನ್ನ ತಕ್ಷಣ ಮಾಡೋದಿಲ್ಲ, ಪೋಸ್ಟ್ಪೋನ್ ಮಾಡ್ತಾ ಇರೋದು. ನಾಳೆ ಮಾಡುವ, ನಾಳೆ ಆಯ್ತು, ನಾಳೆ ಮಾಡುವ, ನಾಳೆ ಕೂಡ ಅದೇ ಅವನಿಗೆ, ನಾಳೆ ಮಾಡುವ, ನಾಡಿದ್ದು ನಾಳೆ ಮಾಡುವ, ನಾಳೆ ಮಾಡುವ ಅನ್ನೋದಕ್ಕೆ ಎಂಡೇ ಇಲ್ಲ, ಸಾಯೋ ತನಕೂ ಪೋಸ್ಟ್ಪೋನ್. ನಾಳೆ ಮಾಡುವ ಅಂತ ಒಳ್ಳೆಯ ಕೆಲಸವನ್ನ ಪೋಸ್ಟ್ಪೋನ್ ಮಾಡ್ತಕ್ಕವ ಅವನು ಅವನು ಅಲಸ. ಆಮೇಲೆ ವಿಷಾದಿ ಅಂದ್ರೆ ಮಾಡೋದು ಒಳ್ಳೆ ಕೆಲಸ ಅಂತ ಗೊತ್ತುಂಟು, ಅದೇ ನೋಡಿ ಅಲ್ಲಿ ಉತ್ಸಾಹದಿಂದ ಮಾಡ್ತಾನೆ ಸಾತ್ವಿಕ. ಧೃತಿ ಉತ್ಸಾಹ ಸಂಬಂಧಿತ, ಇವನಿಗೆ ಅಯ್ಯೋ ಮಾಡ್ಬೇಕಲ್ವಾ ಅಂತ ಮಾಡಿ ಹಾಗ ಹಾಗಾದ್ರೂ ಮುಗೀತಪ್ಪ. ಮಾಡುವ ಒಳ್ಳೆ ಕೆಲಸ ಮಾಡುವುದರಲ್ಲಿ ಒಂಥರ ಬೇಸರ, ಮಾಡ್ಬೇಕಲ್ವಾ ಅನ್ನೋದು, ಯಾವುದೋ ಒಂದು ಕಷ್ಟದಿಂದ ಮಾಡೋದು, ಅದು ವಿಷಾದ. ಮಾಡುವಾಗಲೂ ವಿಷಾದ. ಈ ಇವರಿಗೆ ಇರುತ್ತದೆ ರಾಜಸರಿಗೆ ಹರ್ಷ ಶೋಕ ಅನ್ವಿತ ಅಂತ ಹೇಳಿದ್ರು. ಮಾಡುವಾಗ ಅಯ್ಯೋ ಅಂತ ಕಾಣಬಹುದು, ಅದು ಮಾಡಿಯಾದ ಮೇಲೆ ಅದು ಅದರಿಂದ ಒಳ್ಳೆಯದಾದ್ರೆ ಸಂತೋಷ ಪಡ್ತಾರೆ. ಮಾಡುವಾಗಲೂ ವಿಷಾದ, ಮಾಡಿಯಾದ ಮೇಲೂ ವಿಷಾದ, ಯಾವಾಗಲೂ ವಿಷಾದವೇ ಆಗಲಿ ಅವರಿಗೆ ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿದಲ್ಲಿ ಸಂತೋಷ ಇಲ್ಲ, ಮನಸ್ತೃಪ್ತಿ ಇಲ್ಲ, ವಿಷಾದ, ಯಾವಾಗಲೂ ಬೇಸರ. ಉತ್ಸಾಹ ಇಲ್ಲ ಕ್ರಿಯೆಯಲ್ಲಿ, ಉತ್ಸಾಹ ಇಲ್ಲ ಅದು ಮಾಡ್ತಾನೆ, ಉತ್ಸಾಹ ಇಲ್ಲ, ಯಾಕೋ ಬೇಕೋ ಬೇಡುವಂತ ಮಾಡೋದು. ಅಲಸನಲ್ಲಿ ಇನ್ನೊಬ್ಬ ಅಲಸನದ ಪ್ರಭೇದ ದೀರ್ಘಸೂತ್ರಿ. ದೀರ್ಘಸೂತ್ರಿಯಿಂದ ಅಲಸನದ್ದೇ ಅದನ್ನು ತುಂಬಾ ಪೋಸ್ಟ್ ಮಾಡೋದು ದೀರ್ಘಸೂತ್ರ. ಆಲಸ್ಯದ ಎಕ್ಸ್ಟೆನ್ಷನ್ಗೆ ದೀರ್ಘಸೂತ್ರ ಅಂತ ಹೇಳುದು. ದೀರ್ಘಸೂತ್ರ ಅಂದ್ರೆ ಮತ್ತೆ ಮಾಡುವ ಅಂತ ಹೇಳಿ ಇನ್ನೊಂದು ಜನ್ಮದಲ್ಲಿ ಆಯ್ತು ಕಡೆಗೆ, ಈ ಜನ್ಮದಲ್ಲಿ ಮಾಡೋದಿಲ್ಲ, ಅದು ದೀರ್ಘಸೂತ್ರ. ಮತ್ತೆ ಮಾಡುವ ಅನ್ನೋದನ್ನು ಪೂರ್ತಿ ಪೋಸ್ಟ್ಪೋನ್ ಮಾಡ್ತಾ ಏನು ಅವಸರ, ಮುಂದಿನ ವರ್ಷ ಮಾಡೋಣ ಅಂತ. ಇವನು ನಾಳೆ ಮಾಡುವ ಅಲ್ಲ, ಮುಂದಿನ ವರ್ಷ ಮಾಡೋಣ ಅಂತ ಅದನ್ನು ತುಂಬಾ ಪೋಸ್ಟ್ಪೋನ್ ಮಾಡುವವನನ್ನ ದೀರ್ಘಸೂತ್ರ ಅಂತ. ಅಷ್ಟೇ ಅಲ್ಲ, ದೀರ್ಘಸೂತ್ರಿಯಲ್ಲಿ ಇನ್ನೊಬ್ಬ ಒಬ್ಬ ತಪ್ಪು ಮಾಡ್ತಾ ಇರ್ತಾನೆ, ಅವನದ್ ಹೇಳುದಪ್ಪ ಇದು ಈಗ ಇದು ಒಳ್ಳೇದಲ್ಲ ತಪ್ಪು, ಅವಾಗ ಏನ್ ಮಾಡ್ತಾರ ಅಂತ. ಯಾರೊಬ್ಬ ಒಳ್ಳೆಯವರ ದೃಷ್ಟಾಂತ ಕೊಡು, ಅವರಷ್ಟು ಒಳ್ಳೆಯವರು ಅಂತ ಹೇಳ್ತಿರಲ್ಲ, ಅವರು ಕೂಡ ಸಣ್ಣದಿರುವ ಹಾಗೆ ಮಾಡಲಿಲ್ವ? ಹಿಂದೆ ತಪ್ಪು ಮಾಡ್ತಾ ಇದ್ದವರು ತಪ್ಪನ್ನ ತಿದ್ದಿಕೊಳ್ತಾರೆ, ತಪ್ಪು ಮಾಡದವರು ಯಾರು ಇಲ್ಲ, ಮತ್ತೆ ತಪ್ಪನ್ನು ತಿದ್ದಿಕೊಳ್ತಾರೆ. ತಪ್ಪನ್ನು ತಿದ್ದಿಕೊಂಡ ಮೇಲೆ ಕೂಡ
ಅವನು ಸಜ್ಜನಿಗೆ ಅವನು ಈಗ ತಿದ್ದಿಕೊಂಡಿರ್ಬೋದೀಗ ಹಿಂದೆ ಏನ್ ಮಾಡ್ತಾ ಇದ್ದ ಗೊತ್ತಿಲ್ಲ ನಿಮ್ಗೆ ಅಂತ ಹಿಂದಿನ ಅವರು ಮಾಡ್ತಾ ಇದ್ದದ್ದನ್ನ ನೆನಪಿಸಿಕೊಂಡು ಟೀಕೆ ಮಾಡುದು. ಇದಕ್ಕೆ ದೀರ್ಘಸೂತ್ರಿ ಅಂತ ಅವ್ರು ತಪ್ಪನ್ನು ತಿದ್ದುಕೊಂಡು ಒಳ್ಳೆಯವರಾಗಿರ್ತಾರಲ್ಲ ಅದನ್ನ ಸಹನೆ ಇಲ್ಲ, ಈಗ ಒಳ್ಳೆಯವರಾಗಿ ಮಾಡಿರ್ಬೋದೀಗ ಹಿಂದೆ ಏನ್ ಮಾಡ್ತಾ ಇದ್ರು ಅಂತ ಇನ್ನೊಬ್ಬರ ಒಳ್ಳೆಯತನವನ್ನು ಮೆಚ್ಚಿಕೊಳ್ಳದೆ ಅವರು ಹಿಂದೆ ಮಾಡಿದ ತಪ್ಪನ್ನೇ ನೆನಪಿಸಿಕೊಂಡು ಈಗಲೂ ಟೀಕೆ ಮಾಡುವ ಸ್ವಭಾವ ಉಂಟಲ್ಲ ಅದಕ್ಕೆ ದೀರ್ಘಸೂತ್ರ ಅಂತ. ಹಾಗಾಗಿ ನಾನು ಈಗ ಸಿಗರೇಟ್ ಸೇದ್ಬೋದು, ಅವ್ರು ಹಿಂದೆ ಹೇಳ್ತಾ ಇರ್ಲಿಲ್ವಾ ಅಂತ. ಇವ್ರು ಸಿಗರೇಟ್ ಸೇದವನು, ಅವರೊಬ್ಬರು ಸಿಗರೇಟ್ ಸೇದಿ ಆಮೇಲೆ ಬಿಟ್ಟು ಒಳ್ಳೆಯವರಾಗಿದ್ದಾರೆ, ಅವ್ರು ಹಿಂದೆ ಸೇರ್ತಾ ಇರ್ಲಿಲ್ವಾ, ಇದು ದೊಡ್ಡ ಸಂಗತಿ, ನಾನು ಏನ್ ಮಹಾ ಅಂತ. ತಾನು ಮಾಡುವ ತಪ್ಪನ್ನ ಒಳ್ಳೆಯವರು ಹಿಂದೆ ಮಾಡ್ತಾ ಇದ್ದ ಅಪರಾಧಕ್ಕೆ ಸಮೀಕರಣ ಮಾಡಿ ಡಿಫೆಂಡ್ ಮಾಡಿಕೊಳ್ತಕ್ಕಂಥ ಪ್ರವೃತ್ತಿ, ಇದಕ್ಕೂ ದೀರ್ಘಸೂತ್ರ ಅಂತಾರೆ. ಇದೆಲ್ಲ ಸಮಾಜದಲ್ಲಿ ಇರುವಂತಹದ್ದೇ. ಕೃಷ್ಣ ಎಷ್ಟು ಚೆನ್ನಾಗಿ ಲಿಸ್ಟ್ ಮಾಡ್ತಾನೆ ನಮ್ಮ ತಪ್ಪುಗಳಲ್ಲಿ ಒಂದೊಂದನ್ನು, ಆ ಒಂದೊಂದನ್ನು ಬೇರೆ ಬೇರೆ ಶಬ್ದಗಳಿಂದ ಸಮಾಜದಲ್ಲಿರುವ ದೌರ್ಬಲ್ಯವನ್ನು ಬಹಳ ಸುಂದರವಾಗಿ ಈ ಶಬ್ದಗಳಿಂದ. ಇವರೆಲ್ಲರೂ ಕೂಡ ಕರ್ತ ತಾಮಸ ಉಚ್ಯತೆ, ಈ ಒಂದೊಂದು ಕ್ವಾಲಿಟಿಯು ತಾಮಸ, ಇದರಲ್ಲಿ ವ್ಯತ್ಯಾಸ ಇದೆ. ಇದನ್ನು ನೋಡಿ, ಇದರಲ್ಲಿ ತಾಮಸರಲ್ಲಿ ಸ್ವಲ್ಪ ಸಾತ್ವಿಕರಾದ ತಾಮಸ ಯಾರು ಗೊತ್ತುಂಟ? ಈ ಅಲಸ ಮತ್ತು ವಿಷಾದಿ ಮತ್ತು ದೀರ್ಘಸೂತ್ರ ಇದ್ದಾರಲ್ಲ, ಆ ವಿಷಾದಿಗಳನ್ನು ಎರಡಕ್ಕೂ ಸೇರ್ತಾರೆ ಅವರು. ಇವರು ಅಲಸ ಮತ್ತು ದೀರ್ಘಸೂತ್ರ ಇದ್ದಾರಲ್ಲ, ಪೋಸ್ಟ್ಪೋನ್ ಮಾಡೋದು ಅಂದ್ರೆ ಅವರಿಗೆ ಶ್ರದ್ಧೆ ಇದೆ, ಮಾಡಬೇಕು ಅಂತ ಗೊತ್ತಿದೆ. ಸೋಮಾರಿತನ, ಮತ್ತೆ ಮಾಡುವಪ್ಪ, ಈಗ ಬೇಡ, ಮತ್ತೆ ಮಾಡುವ, ಮುಂದಿನ ತಿಂಗಳು ಮಾಡುವ, ಮುಂದಿನ ವರ್ಷ ಮಾಡುವ ಅಂತ. ಒಳ್ಳೆಯ ಕೆಲಸವನ್ನ ನಿಧಾನ ಮಾಡುವವರು, ಒಳ್ಳೆಯ ಕೆಲಸ ಮಾಡಬೇಕು ಅಂತಿದೆ, ಅದು ಒಳ್ಳೆಯದು ಅಂತ ಗೊತ್ತಿದೆ ಅಲ್ವಾ, ಅದು ಸಾತ್ವಿಕ ಅಂಶ. ಹಾಗಾಗಿ ಈ ಪೋಸ್ಟ್ಪೋನ್ ಮಾಡತಕ್ಕಂತ ಸೋಮಾರಿಗಳಿದ್ದಾರಲ್ಲ ಅವರನ್ನು ಸಾತ್ವಿಕ ತಾಮಸರು ಅಂತ ಕರೀತಾರೆ. ಅಲ್ಲ, ವಿಷಾದಿ ಕೂಡ ಸ್ವಲ್ಪ ಮಟ್ಟಿಗೆ, ಅಂದ್ರೆ ಅವನಿಗೆ ವಿಷಾದ ಆದರೂ ಕೂಡ ವಿಷಾದದ ಎರಡು ವಿಧ ಇದೆ. ಮಾಡಿದಾಗಲೂ ಮಾಡುವಾಗ ಅಯ್ಯೋ ಅಂತ ಕಷ್ಟಪಡೋದು, ಮಾಡಿ ಆದ್ಮೇಲೆ ಆಯ್ತಪ್ಪ ಎಂತ ಆಗಲಿ ಕಷ್ಟ, ಎಷ್ಟು ಕಷ್ಟ ಆದ ಒಳ್ಳೆ ಕೆಲಸ ಆಯ್ತಲ್ವಾ ಅಂತ ಮನಸ್ಸಮಾಧಾನ ಬಂದರೆ ಅವನು ಸಾತ್ವಿಕ. ಆ ವಿಷಾದ ಮತ್ತೆ ಕಂಟಿನ್ಯೂ ಆಗುವಾಗ ಮಾಡಿ ಆದ್ಮೇಲೆ ಎಂತದೇ ಎಷ್ಟೇ ಕಷ್ಟ ಆಗಲಿ ಒಂದು ಒಳ್ಳೆ ಕೆಲಸ ಆಯ್ತಲ್ವಾ ಅಂತ ಮುಗಿದ ಮೇಲೆ ಅವನ ಮನಸ್ಸಿಗೆ ಸಮಾಧಾನ ಬಂತು ಅಂತಂದ್ರೆ ಅವನು ಸಾತ್ವಿಕ ಅವನು. ಹಾಗಾದ್ರೆ ಅಲಸ, ವಿಷಾದಿ ಮತ್ತು ದೀರ್ಘಸೂತ್ರಿ ಈ ಮೂರು ಮಂದಿ ತಾಮಸರಲ್ಲಿ ಸಾತ್ವಿಕ. ಅವನು ಸಾತ್ವಿಕ ಆವೇಶ ಇದೆ, ಸ್ವಲ್ಪ ಸಾತ್ವಿಕ ಅಂಶ ಇದೆ, ಆದರೆ ಸೋಮಾರಿತನದ ಆ ಒಂದು ತಾಮಸದ ಕೋಟಿಂಗ್ ಒಳಗಿರುವಂತಹ ಸಾತ್ವಿಕ ಸ್ವಭಾವಕ್ಕೆ ತಾಮಸದ ಕೋಟಿಂಗ್ ಇದೆ. ಹಾಗಾಗಿ ಮಾಡುವುದನ್ನು ನಿಧಾನ ಮಾಡ್ತಾರೆ. ಮಾಡುವಾಗ ಅಯ್ಯೋ ಮಾಡ್ಬೇಕಲ್ವಾ, ಹೊಗೆ ತಿನ್ಬೇಕು, ಆ ಹೊಗೆ ಯಾಗ ಅಂತಂದ್ರೆ ಅಂತ, ಆಮೇಲೆ ಮುಗಿದ ಮೇಲೆ ಒಂದು ಖುಷಿ ಅಲ್ಲ. ಇಂಥವರನ್ನ ಸಾತ್ವಿಕ ತಾಮಸರು. ಇನ್ನು ರಾಜಸರು ಅಂತಂದ್ರೆ ಮೊದಲನೇವರು ಇವನಿದಾನಲ್ಲ, ಅಯುಕ್ತ ಮತ್ತು ಸ್ತಬ್ಧ ಮತ್ತು ಈ ವಿಷಾದಿ ಇನ್ನೊಂದು ರೀತಿಯಿಂದ ಅವನು ರಾಜಸ. ಈಗ ನಾನು ಸಾತ್ವಿಕ ವಿಷಾದಿ ಹೇಳಿದೆ, ಮಾಡಿದ ಮೇಲೆ ಕೂಡ ಅಯ್ಯೋ ನೋಡಬೇಕಿತ್ತು ನೀವು ಆ ಹೋಮ, ಆ ಕಷ್ಟ, ಆ ರಗಳೆ ಮುಗಿದ ಮೇಲೆ ಕೂಡ ಅದನ್ನೇ ಹೇಳಿಕೊಂಡಿರುವುದು. ಮುಗಿದ ಮೇಲೆ ಕೂಡ ಅದೇ, ಅದರ ಬಗ್ಗೆ ಎಷ್ಟೋ ಯೋ ಯಾರಿಗೆ ಬೇಕು ಸ್ವಾಮಿ, ಆ ಹೋಮ ಮಾಡಿಸಿದ್ರು ಪುರೋಹಿತರು, ಕೈಯಲ್ಲಿದ್ದ ದುಡ್ಡೆಲ್ಲ ಖಾಲಿ ಆಯಿತು, ಹೊಗೆ ತಿಂದದ್ದೇ ಬಂತು ಅಂತ. ಆಮೇಲೂ ಕೂಡ ಅವನಿಗೆ ಅದ್ರ ಬಗ್ಗೆ ಸಮಾಧಾನ ಇಲ್ಲ, ಈ ವಿಷಾದ ಕಂಟಿನ್ಯೂ ಆದರೆ, ಆಮೇಲೆ ಮಾಡುವಾಗ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೆ, ಮತ್ತೆ ಯಾರಾದರೂ ತಪ್ಪನ್ನು ತಿದ್ದಿಕೊಳ್ಳಿ ಹೇಳಿದ್ರೆ ತಿದ್ದಿಕೊಳ್ಳದೆ ಇರುವುದು. ಆದರೆ ಶ್ರದ್ಧೆ ಉಂಟು, ನಾಡಿದ್ದಾನೆ ಶ್ರದ್ಧೆಯಿಂದ ಮಾಡ್ತಾನೆ, ಅದೇ ಇದು ತಪ್ಪು ಈಗ ಮಾಡಬೇಡ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ, ಹಿಂದಿನಿಂದ ಬಂದದ್ದು ಸಾಕು ನನಗೆ ಅಂತ ಆ ಹಠ, ಆ ಮೂಢ ನಂಬಿಕೆಯಿಂದ ಮಾಡುವ ಒಳ್ಳೆಯ ಕೆಲಸ. ಅದನ್ನ ದೇವ್ರ ಬಗ್ಗೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇಲ್ಲ, ಮದುವೆ ಏನು ಮಾಡಬೇಕು ಅಂತ, ಮಾಡಬೇಕು ಕರ್ತವ್ಯ ಹ್ಯಾಂಗ ಮಾಡೋದು, ಯಾಗ ಮಾಡೋದು, ಹೋಮ ಮಾಡೋದು, ಹವನ ಮಾಡೋದು, ಎಲ್ಲ ಯಾಕೆ ಪುರೋಹಿತರು ಮಾಡಬೇಕು ಅಂತ ಹೇಳಿದ್ದಾರೆ ಒಳ್ಳೆ ಕೆಲಸ ಅಂತೆ ಅಂತ. ದೇವ್ರ ಬಗ್ಗೆ ಇನ್ವಾಲ್ವ್ಮೆಂಟ್ ಇಲ್ಲ, ಮತ್ತು ಮಾಡುವಾಗ ಹೆಂಗ್ ಮಾಡ್ಬೇಕಲ್ವಾ ಅಂತ. ಇದು ಸಾತ್ವಿಕ ಅಲ್ಲ ರಾಜಸ. ರಾಜಸರಲ್ಲಿ ಇದು ಮೂರು ಸ್ವಭಾವ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾರೆ, ಆದ್ರೆ ಮಾಡುವುದರಲ್ಲಿ ಸಂಕಟ, ಖುಷಿ ಇಲ್ಲ, ಅದರಲ್ಲೇನೋ ಇನ್ವಾಲ್ವ್ಮೆಂಟ್ ಇಲ್ಲ, ಏನೇನೋ ತಪ್ಪು. ಇದು ರಾಜಸ ತಾಮಸ. ಎಲ್ಲರೂ ಮೂರ್ಮೂರಾದನ್ನ ಅಲಸ, ವಿಷಾದಿ ಮತ್ತು ದೀರ್ಘಸೂತ್ರ, ಇವರು ಸಾತ್ವಿಕ ತಾಮಸ. ಆ ವಿಷಾದ ಕಂಟಿನ್ಯೂ ಆದರೆ ಅವನು ರಾಜಸ ಆಗಿಬಿಡ್ತಾನೆ. ಏನಾಗುತ್ತಾನೆ, ವಿಷಾದಿ ಆಮೇಲೆ ಅಯುಕ್ತ ಮತ್ತು ಸ್ತಬ್ಧ, ಇವರು ರಾಜಸ. ಇನ್ನು ಮೂರು ಜನ ತಾಮಸರು ಯಾರು, ಶಠ, ನಿಕೃತಿ, ಆಮೇಲೆ ಪ್ರಾಕೃತ. ಪ್ರಾಕೃತ, ಶಠ ಮತ್ತು ನೈಕೃತಿಕ, ಇವರು ತಾಮಸರು. ಪ್ರಾಕೃತ ಅಂದ್ರೆ ಅವನಿಗೆ ಭಗವದ್ಭಕ್ತಿಯೇ ಇಲ್ಲ, ಬರೇ ಬುಟ್ಟಾಟಿಕೆ ಮಾಡಿದ್ರು, ದುರ್ಯೋಧನ ಯಾಗ ಮಾಡಿದ್ರು, ಪೌಂಡರೀಕ ಯಾಗ. ಹಾಗೆ ಅವನು ಯಾಕೆ ಮಾಡಿದ್ದು ಅಂದ್ರೆ, ಪಾಂಡವರು ಯಾಗ ಮಾಡಿದ್ದಕ್ಕಿಂತ ಗಡ್ದ ಆಗ್ಬೇಕು ಅಷ್ಟೇ, ದೇವರು ಅಭಿವೃದ್ಧಿ ಆಗ್ಬೇಕು ಅಂತಲ್ಲ.
ಪ್ರಾಕೃತ. ಅವನಿಗೆ ಯಾವ ಒಂದು ಕ್ಷಣದಲ್ಲೂ ದೇವರ ಭಕ್ತಿಯಿಂದ ಅವನು ಯಾಗ ಮಾಡಿದ್ದಲ್ಲ, ಪ್ರಾಕೃತ ಅದು ತಾಮಸ. ಪ್ರಾಕೃತವಾದ ಯಾಗ ತಾಮಸ ಎರಡು ವಿಧದಿಂದ ಪ್ರಾಕೃತ. ಒಂದು ದೇವರ ಭಕ್ತಿಯೇ ಇಲ್ಲ, ಎರಡನೇ ಅದರ ಹಿಂದೆ ಇರುವುದು ಪ್ರಾಕೃತ ವರ್ಲ್ಡ್ಲಿ ಬೆನಿಫಿಟ್. ಅಂದ್ರೆ ನಿಮ್ಗಿಂತ ನಾನು ಹೆಚ್ಚು ಪಾಪ್ಯುಲರ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡೋದು, ಅದು ತಾಮಸ. ಶುದ್ಧತಾ ಅದು ತಾಮಸ, ಸಾತ್ವಿಕ ತಾಮಸವಲ್ಲ, ರಾಜಸ ತಾಮಸವಲ್ಲ, ಇದು ತಾಮಸ. ತಾಮಸ ಒಂದು ಪ್ರಾಕೃತ, ಮತ್ತೊಂದು ಶಠ. ಅದೇ ದುರ್ಯೋಧನ, ಅದೇ ಧರ್ಮ ಗೊತ್ತಿದೆ ರೀ, ಸರಿ ಗೊತ್ತಿದೆ, ನಾ ಮಾಡೋಲ್ಲ. ಆಗ ತಾಮಸ ತಾಮಸ ಸರಿ ಗೊತ್ತಿದೆ ಆದರೂ ಮಾಡೋಲ್ಲ ಅನ್ನುವಂಥ. ಆಮೇಲೆ ನೈಕೃತಿಕ ಆದರೆ ತಪ್ಪು ಅಂತ ಗೊತ್ತಿದ್ದು ಬೇಕು ಅಂತ ನಿಮ್ಮನ್ನು ಶಿಕ್ಷೆ ಹಾಕಬೇಕು, ಮೋಸ ಮಾಡಲಿಕ್ಕೆ ಮಾಡೋದು. ಈ ಮೂರು ಜನ ತಾಮಸ ತಾಮಸರು. ಹಾಗಾದ್ರೆ ತಾಮಸರಲ್ಲಿ ಕೃಷ್ಣ ಮೂರು ಎಂಟು ಹೇಳಿದ್ದು, ಅದರಲ್ಲಿ ಒಂದು ಎರಡಕ್ಕನ್ನು ಯಾವ, ಮೂರು ಸಾತ್ವಿಕ, ಮೂರು ರಾಜಸ, ಮೂರು ತಾಮಸ. ಇದಕ್ಕೆ ಫಲ ಏನು? ನಾವು ಸಾತ್ವಿಕ ತಾಮಸರಾದರೆ ಏನು? ಸಾತ್ವಿಕ ತಾಮಸರಾದರೆ ದುರ್ನರಕ್ತನು ಕಲಂಪರಕ್ತಂತದ್ದು. ಈ ಜನ್ಮದಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ರು ಕೂಡ ಪೋಸ್ಟ್ಪೋನ್ ಮಾಡಿದೆ ಅಲ್ವ, ಅಲಸಾದಿ ಸೋಮಾರಿಯಾದಿ ಅಲ್ವಾ? ಮುಂದಿನ ಜನ್ಮದಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಮನುಷ್ಯನಾಗಿ ಹುಡುಕಿಯಾದ. ಇದನ್ನು ಅವಕಾಶ ಇದ್ದು ಒಳ್ಳೆಯ ಕೆಲಸ ಮಾಡಲಿಲ್ಲ, ಮುಂದಿನ ಜನ್ಮದಲ್ಲಿ ಅವಕಾಶವೇ ಇಲ್ಲದಂತ ಯಾವುದೋ ಒಂದು ವಾತಾವರಣ ಹುಟ್ಟಿ ಅಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಎಲ್ಲೋ ಭಿಕ್ಷಕರಾಗಿ ಕೊಟ್ಟು ಅವನು ಏನು ಒಳ್ಳೆ ಕೆಲಸ ಮಾಡಲಿಕ್ಕಾರ? ಹೀಗೆ ದುರ್ನರತ್ವ ಅಂತ ಕೆಟ್ಟ ಕೆಟ್ಟ ಜನ್ಮ ಬರುತ್ತೆ ಜನ್ಮದಲ್ಲಿ. ಇದರ ಪರಿಣಾಮವಾಗಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆಗದ ಒಂದು ವಾತಾವರಣದಲ್ಲಿ ಹುಟ್ಟುತ್ತೀಯ, ಇದು ಸಾತ್ವಿಕ ತಾಮಸ. ರಾಜಸ ತಾಮಸ ಅಂದರೆ ಅಂದರೆ ಅವನಿಗೆ ಮಾಡುವುದರಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ. ಒಳ್ಳೆ ಯಾರು ತಿದ್ದಲಿಕ್ಕೆ ಹೇಳಿದ್ರೆ ತಿದ್ದಿಕೊಳ್ಳೋದಿಲ್ಲ, ಮಾಡ್ತಾನೆ ಒಳ್ಳೆಯ ಕೆಲಸ, ಆದರೆ ಮೂಢನಂಬಿಕೆ ಅದು, ಎಲ್ಲದರೂ ಮೂಢನಂಬಿಕೆ, ಸರಿಯಾದ ತಿಳುವಳಿಕೆ ಇಲ್ಲ, ಯಥಾರ್ಥ ಜ್ಞಾನ. ನಾವು ಬಹಳ ಜನ ಇವತ್ತು ಧಾರ್ಮಿಕ ಆಚರಣೆ ಮಾಡುವುದು ಈ ರೀತಿ ಇಲ್ಲ, ಒಂದು ಇನ್ವಾಲ್ವ್ಮೆಂಟ್ ಇಲ್ಲ, ಎರಡನೇದು ಯಾರಾದ್ರೂ ಹೇಳಿದ್ರು ತಪ್ಪನ್ನು ತಿದ್ದುಕೊಳ್ಳ, ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಹಿಂದಿನಿಂದ ಬಂದದ್ದು ಸಾಕು ನಮಗೆ ಉತ್ತರ. ಇದರದ್ದು ಪರಿಣಾಮ ಏನೋ ಹೇಳ್ತಾರೆ ಗೊತ್ತ ಶಾಸ್ತ್ರಕಾರರು, ತಿಳಿಯಕ್ತು ಅಂತ. ಮುಂದಿನ ಜನರಲ್ಲಿ ಮನುಷ್ಯನಾಗಿ ಗೊತ್ತಲ್ಲ, ನೀವು ಪ್ರಾಣಿಯಾಗಿಬಿಟ್ಟು ಧರ್ಮ ಕಾರ್ಯ ಮಾಡಿ, ಮೂಢನಂಬಿಕೆಯಿಂದ ಧರ್ಮ ಕಾರ್ಯ ಮಾಡಿ ತಪ್ಪನ್ನು ತಿದ್ದಿಕೊಳ್ಳದೆ ಇದ್ದರೆ ತಿಳಿಯಕ್ತು. ತಾಮಸ ತಾಮಸನಾದರೆ ಬೇಕು ಅಂತ ಗೊತ್ತಿದ್ದು ನಿಮಗೆ ಮೋಸ ಮಾಡಬೇಕು ಅಂತ ಮಾಡೋದು. ಶಠ ಹಠ ಅವನು ನಿಗ್ರಿತಿ ಪ್ರಾಕೃತ, ದೇವರ ಮೇಲೆ ಭಕ್ತಿ ಇಲ್ಲ, ನನಗೆ ನಾನು ದೇವರು ನಂಬಲ್ಲ, ಏನಾಗುತ್ತೆ ಅವನು ಅವನಿಗೆ ತಿರಿಯಕ್ತಲ್ಲ, ತಮಸ್ಸು ಫಲ, ಅವನಿಗೆ ತಮಸ್ಸಿಗೆ ಹೋಗ್ತಾನೆ. ಈ ಇಬ್ಬರು ಮತ್ತೆ ಪುನಃ ಮರಳಿ ಹುಟ್ಟುತ್ತಾರೆ, ಆದರೆ ಮರಳಿ ಹುಟ್ಟುವಾಗ ಒಳ್ಳೆಯ ಜನ್ಮ ಬರೋದು. ಒಂದು ತಾಮಸ ಸಾತ್ವಿಕನಾದ ತಾಮಸನಾದರೆ ಮುಂದೆ ಸಾತ್ವಿಕರ್ಮ ಮಾಡಲಿಕ್ಕೆ ಅನುಕೂಲ ವಾತಾವರಣ ಇಲ್ಲದಂತಹ ಜಾಗದಲ್ಲಿ ಹೋಗುತ್ತೀಯ. ರಾಜಸ ತಾಮಸನಾದರೆ ಮುಂದಿನ ಜನರಲ್ಲಿ ಪಕ್ಷಿಯೋ ಪ್ರಾಣಿಯಾಗಿಯೋ ಹುಟ್ಟುತ್ತೀಯ. ಒಳ್ಳೆಯ ಕೆಲಸ ಮಾಡಿ ಪಕ್ಷಿಯೇ ಪ್ರಾಣಿಯಾಗಿ ಹುಟ್ಟುವಂಥದ್ದು ಯಾರಿಗೆ ಬೇಕು ಈ ಪ್ರಾರಂಭ? ಒಳ್ಳೆಯ ಕೆಲಸ ಮಾಡಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಮಾಡೋದು ಮತ್ತು ತಿದ್ದಿಕೊಳ್ಳದೆ. ಇವತ್ತು ಸಾಮಾನ್ಯವಾಗಿ ಎಲ್ಲರಲ್ಲಿ ಇರತಕ್ಕಂಥ ಒಂದು ಕಾಮನ್ ದೋಷ ಇದೆ, ಏನಾದ್ರು ಹೇಳಿದರೆ ಅದೆಲ್ಲ ನಮಗೆ ಗೊತ್ತಿಲ್ಲ, ಹಿಂದಿನಿಂದ ನಡ್ಕೊಂಡು ಬಂದದ್ದು ನಮಗೆ ಸಾಕು, ನಾವು ತಿದ್ದಿಕೊಳ್ಳಿಕ್ಕೆ ತಯಾರಿಲ್ಲ. ಇದು ತುಂಬ ಜನರಲ್ಲಿ ಇಂಥ ಒಂದು ಮೂಢನಂಬಿಕೆ ಇದೆ. ಆ ಮೂಢನಂಬಿಕೆಯ ಒಂದು ಧಾರ್ಮಿಕ ಆಚರಣೆ ಉಂಟಲ್ಲ, ಇದರ ಫಲ ತಿಳಿಯಕ್ಕೆ ಮುಂದಿನ ಜನ್ಮದಲ್ಲಿ ನೀನು ಮನುಷ್ಯನಾಗಿ ಹುಟ್ಟರು. ಯಾಕೆಂದ್ರೆ ಮನುಷ್ಯನಾಗಿ ಹುಟ್ಟಿಯೂ ಯೋಚನೆ ಮಾಡುವ ಶಕ್ತಿಯನ್ನು ಕಳ್ಕೊಂಡಿದ್ದೆ. ಯಾವುದು ಸರಿ ಯಾವ ತಪ್ಪು ಅಂತ ಯೋಚನೆ ಮಾಡುವ ಶಕ್ತಿ ಕೊಟ್ಟರು ಕೂಡ ಯೋಚನೆ ಅದೆಲ್ಲ ನಮಗೆ ಗೊತ್ತಿಲ್ಲ, ಹಿಂದಿನಿಂದ ಬಂದದ್ದು ಸಾಕು ಅಂತ ಮೂಢನಂಬಿಕೆಯನ್ನು ಕೂತಿಯಲ್ವಾ? ಹಾಗಾದ್ರೆ ನೀನು ಬುದ್ಧಿ ಕೊಟ್ಟು ನಿನ್ನ ಮನುಷ್ಯನಾಗಿ ಹುಟ್ಟಿಸಿ ಏನು ಉಪಯೋಗ ಆಯಿತು? ಪ್ರಾಣಿಯಾಗಿ ಹುಟ್ಟು ಅಂತಾನಂತ ಭಗವಂತ. ಮನುಷ್ಯ ಗಾಢವಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಚಿಂತನವನ್ನು ಬೆಳೆಸ್ಕೋಬೇಕು. ಸಂಪ್ರದಾಯಗಳಲ್ಲಿ ತಪ್ಪಿದ್ರೆ ಅದನ್ನು ತಿದ್ದುಕೋಬೇಕು. ಅಷ್ಟು ಚಿಂತನಶೀಲನಾಗಿ ಸರಿ ತಪ್ಪುಗಳ ವಿಶ್ಲೇಷಣೆ ಮಾಡಿ ಈ ತುಂಬನೇ ಹಿಂದಿನ ನಡ್ಕೊಂಡು ಬಂದಿತ್ತಪ್ಪ ಅದೆಲ್ಲ ನಮ್ಮ ಹತ್ರ ಅದನ್ನೆಲ್ಲ ಮಾತು ಬಿಡ, ಹಿಂದಿನ ನಡ್ಕೊಂಡು ಬಂದಿದೆ ಅದನ್ನು ಬದಲಿಸ್ಲಿಕ್ಕೆ ನಾವು ಕೇಳೋಲ್ಲ. ಇದು ಬಹಳ ಕಷ್ಟ ಇರಬೇಕು ಅಂತ. ಇಂಥ ಸ್ವಭಾವ ಸಂಪ್ರದಾಯವಾದಿಗಳಲ್ಲಿ ತುಂಬಾ ಇದೆ, ಪರ್ಟಿಕ್ಯುಲರ್ಲಿ ಹೆಣ್ಮಕ್ಕಳಲ್ಲಿ. ಯಾಕೆಂದ್ರೆ ಅವ್ರಿಗೆ ಪಾಪ ಶಾಸ್ತ್ರ ಓದಿರೋದಿಲ್ಲ, ಭಯ ಇರುತ್ತೆ ಏನ್ ತಪ್ಪು ಏನೋ. ಪರ್ಟಿಕ್ಯುಲರ್ಲಿ ಹೆಣ್ಮಕ್ಕಳಲ್ಲಿ ಇಂಥ ಭಯ ತುಂಬಾ ಇರ್ತದೆ. ಅದಕ್ಕೆ ಕಾರಣ ಹೆಣ್ಮಕ್ಕಳಲ್ಲ, ಅವರಿಗೆ ಆ ಶಿಕ್ಷಣ ಕೊಡದೇ ಇರತಕ್ಕ ಸಮಾಜ. ಯಾವ್ದು ಸರಿ ಯಾವ ತಪ್ಪು ಅಂತ ವಿಶ್ಲೇಷಣೆ ಮಾಡುವಂತಹ ಶಾಸ್ತ್ರೀಯ ಶಿಕ್ಷಣ ಇರೋದಿಲ್ಲ. ಮನೆಯಲ್ಲಿ ನಂಬಿಕೆಯನ್ನು ನಡ್ಕೊಂಡು ಬಂದಿರುತ್ತೆ, ಅದನ್ನು ಕಣ್ಮುಚ್ಚಿ ನಂಬುತ್ತಾರೆ. ಪಾಪ ಎಂಥ ಅಬೋಧ ಪಶುಗಳು, ಬಲಿಪಶುಗಳು. ಅದರ ಪರಿಣಾಮ ಏನಂತಂದ್ರೆ ಮನುಷ್ಯತ್ವದಿಂದ ಕಳ್ಕೊಳ್ತಕ್ಕಂಥ ಪ್ರಸಂಗ ಬರ್ತದೆ. ಆ ರೀತಿಯ ಒಂದು ಮೂಢನಂಬಿಕೆ ತಿರಿಯಕ್ಕೂ
ಹಾಗಾಗಿ ಸರಿ ತಪ್ಪುಗಳ ಬಗ್ಗೆ ತುಂಬಾ ವಿಶ್ಲೇಷಣೆ ಮಾಡಬೇಕು. ಯಾವುದು ನಡ್ಕೊಂಡು ಬಂದಿದೆ ಕಣ್ಮುಚ್ಚಿ ಆಚರಣೆ ಮಾಡುವುದಲ್ಲ. ನಡ್ಕೊಂಡು ಬಂದದ್ರಲ್ಲಿ ಎಷ್ಟೋ ಮೂಢನಂಬಿಕೆಗಳು ಇರ್ತಾವೆ. ಯಾಕೆಂದ್ರೆ ಒಂದು ಆಚರಣೆ ನೋಡಿ, ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಹಿಂದಿನ ಕಾಲದಲ್ಲಿ ಯಜ್ಞ ಮಾಡ್ತಿದ್ರು, ಯಜ್ಞ ಮಾಡುವಾಗ ಪಶುಬಲಿ ಕೊಟ್ಟು ಯಜ್ಞ ಮಾಡ್ತಿದ್ರು. ಅಂದ್ರೆ ಈ ಕ್ಷತ್ರಿಯರು ಮಾಂಸಾಹಾರಿಗಳು ಪಶುಬಲಿ ಕೊಟ್ಟು ಯಜ್ಞ ಮಾಡ್ತಿದ್ರು. ಆ ಪಶುಬಲಿ ಕೊಡತಕ್ಕಂಥದಕ್ಕೆ ಕಂಬ ಒಂದಿದೆ, ಆ ಪಶುವನ್ನು ಕಟ್ಟಲಿಕ್ಕೆ, ಅದಕ್ಕೆ ಯೂಪ ಅಂತ ಹೇಳಿ. ಆ ಯೂಪಕ್ಕೆ ಪಶುವನ್ನು ಕಟ್ಟಿ ಆದ್ಮೇಲೆ ಆ ಯೂಪವನ್ನು ಮುಟ್ಟಿ ಒಂದು ಮಂತ್ರ ಹೇಳಿ. ಅದು ಸಂಪ್ರದಾಯ ಇವತ್ತು ನಿನ್ನೆದಲ್ಲ ಇದು, ಇದು 1000 ವರ್ಷ ಹಿಂದಿನ ಸಂಪ್ರದಾಯ ಹೇಳೋದು. ಆ ಯೂಪಕ್ಕೆ ಒಂದು ಬಟ್ಟೆಯನ್ನು ಕಟ್ಟಿ, ಒಂದು ಹೊಸ ಬಟ್ಟೆಯನ್ನು ಯೂಪಕ್ಕೆ ಕಟ್ತಿದ್ದು. ಆಮೇಲೆ ದರ್ಭೆಯಿಂದ ಅದನ್ನು ಮುಟ್ಟಿ ಮಂತ್ರ ಹೇಳಿ. ಕುಮಾರ ಭಟ್ಟ ಅಂತ ಅನ್ನತಕ್ಕ ದೊಡ್ಡ 1000 ವರ್ಷ ಹಿಂದೆ ಬಿದ್ದಂತಹ ದೊಡ್ಡ ಮೀಮಾಂಸಕ, ಅವನೊಂದು ಮಾತು ಹೇಳ್ತಾನೆ. ಬಟ್ಟೆ ಕಟ್ತಾರೆ ಪುರೋಹಿತರು, ಎಲ್ಲರೂ ಕಟ್ತಾರೆ. ಯಾಕೆಂದ್ರೆ ಹಿಂದಿನಿಂದ ಎಲ್ಲ ಕಟ್ಟಿಕೊಂಡು ಬಂದಿದ್ದಾರೆ, ನೀವು ಕಟ್ಟೋದು ಯಾಕೆಂದ್ರೆ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಹಿಂದಿನ ಪುರೋಹಿತರು ಬಟ್ಟೆ ಕಟ್ಟಿದ್ದಾರೆ, ನೀವು ಕಟ್ಟಿ ಒಂದು ಹೊಸ ಬಟ್ಟೆ ಕಟ್ಟಿ. ಸರಿ, ಎಲ್ಲರೂ ಬಟ್ಟೆ ಕಟ್ತಾ ಬಂದರು, ಒಬ್ರು ಕಟ್ಟಿದ್ ನೋಡಿ ಇನ್ನೊಬ್ರು ಬಟ್ಟೆ ಕಟ್ತಾನೆ ಬಂದರು. ಕುಮಾರ ಬಟ್ಟೆ ಹೇಳಿದ ಬಟ್ಟೆ ಕಟ್ಟಬಾರದು. ಯಾಕೆ? ಯೂಪಂ ಸ್ಪೃಷ್ಟು ಆ ಜಪತಿ ಅಂತುಂಟು. ಯೂಪವನ್ನು ಮುಟ್ಟಿ ಜಪಿಸಬೇಕು ಅಂದ್ರೆ ಬಟ್ಟೆ ಕಟ್ಟಿದ್ರೆ ಬಟ್ಟೆಯನ್ನು ಮುಟ್ಟುವುದು, ನೀವು ಯೂಪವನ್ನೆಲ್ಲಿ ಮುಟ್ತೀರಿ ಅಂತ ಹೇಳ್ತಾ. ಅದರ ಮೇಲೆ ಬಟ್ಟೆಯನ್ನು ಕಟ್ಟಿದ್ರೆ ಬಟ್ಟೆಯನ್ನು ಯೂಪವನ್ನೇ ಮುಟ್ಟಿ ಜಪ ಮಾಡಬೇಕು ಅಂತುಂಟಲ್ವಾ? ಅದರಿಂದ ಬಟ್ಟೆ ಸುತ್ತುವುದು ತಪ್ಪು. ನೋಡಿ, ಇದು ಇದು ಸರಿ ತಪ್ಪುಗಳ ವಿಶ್ಲೇಷಣೆ. ಅವ್ರು ಹೇಳಿದ್ರೆ ಬಟ್ಟೆ ಸುತ್ತುವುದು ತಪ್ಪು ಅಲ್ಲ, ಮತ್ತೆ ಹಿಂದಿನಿಂದ ಬಟ್ಟೆ ಕಟ್ಟಿಕೊಂಡು ಬಂದಿದ್ದಾರಲ್ವ, ಅದು ಬಟ್ಟೆ ಆಸೆಗೆ ಪುರೋಹಿತರು ಕಟ್ಟಲಿಕ್ಕೆ ಹೇಳಿದ್ರು ಅಂತ. ಅದು ಬಟ್ಟೆ ಆಸೆಗೆ ಪುರೋಹಿತರು ಹೇಳ್ತಾರೆ, ನೀವು ಬಟ್ಟೆ ಹಾಕ್ಬೇಡಿ. ಹೀಗೆ ಬರುವಂತಹ ಸಂಪ್ರದಾಯ ಉಂಟಾರೆ, ಯಾವ್ಯಾವುದೋ ಸ್ವಾರ್ಥದಿಂದ ಏನೇನೋ ಸಂಪ್ರದಾಯಗಳಲ್ಲಿ ತಪ್ಪುಗಳು ಸೇರಿಕೊಳ್ತಾರೆ. ಅದನ್ನು ಸಾರ್ಟ್ ಮಾಡಬೇಕು. ಅದನ್ನ ಧರ್ಮಾಚರಣೆ ನಾವು ತಿಳ್ಕೊಂಡಷ್ಟು ಸುಲಭ ಅಲ್ಲ. ಧರ್ಮಸ್ಯ ತತ್ವಂ ನಿಹಿತಂಗುಹಾಯಾಂ. ಧರ್ಮಾಚರಣೆ ಅನ್ನೋದು ಬಹಳ ನಿಗೂಢವಾದದ್ದು. ನಾವು ಧರ್ಮ ಅಂತ ತಿಳ್ಕೊಂಡದ್ದು ಅಧರ್ಮ ಇರಬಹುದು, ನಾವು ಅಧರ್ಮ ಅಂತ ತಿಳ್ಕೊಂಡದ್ದು ಧರ್ಮ ಇರಬಹುದು. ಎಲ್ಲಕ್ಕಿಂತ ಹೆಚ್ಚು ಕೃಷ್ಣ ಹೇಳುವುದು ನೋಡಿ, ಸ್ತಬ್ಧ ಅಂತ ಅಂದ್ರೆ ಕಾರಣ ಗೊತ್ತಿಲ್ಲದೆ, ಯಾವುದು ಸರಿ ಯಾವ ತಪ್ಪು ಅಂತ ಗೊತ್ತಿಲ್ಲದೆ ನಡ್ಕೊಂಡು ಬಂದಿದೆ ಅಂತ ನಾವು ಅದನ್ನ ಕಣ್ಮುಚ್ಚಿ ಮಾಡುವುದು ಉಂಟಲ್ವಾ, ಇದಕ್ಕೆ ಸ್ತಬ್ಧತೆ ಅಂತ ಹೇಳ್ತಾನೆ ಕೃಷ್ಣ. ಇವತ್ತು ಇರುವುದೆಲ್ಲ ಇದೆ. ಇವತ್ತು ಯಾವ್ದಾ ಧರ್ಮಾಚರಣೆ ಯಾರು ತಿಳ್ಕೊಂಡು ಮಾಡ್ತಾರೆ? ಎಲ್ಲರೂ ಅದು ನಮಗೆ ಗೊತ್ತಿಲ್ಲಪ್ಪ, ಹಿಂದಿನಿಂದ ನಡ್ಕೊಂಡು ಬಂತು ನಾವು ಮಾಡ್ತೀವಿ ಅಷ್ಟೇ. ಇದಕ್ಕೆ ಕೃಷ್ಣ ಹೇಳ್ತಾನೆ ಸ್ತಬ್ಧತೆ ಅಂತ, ಇದು ಮೂಢನಂಬಿಕೆ ಅಂತ ಹೇಳ್ತಾನೆ. ಇದು ತಾಮಸ ಅಂತ ಹೇಳ್ತಾನೆ. ಆದರೆ ರಾಜಸ ತಾಮಸ ಅಂತ, ಪೂರ್ವ ತಾಮಸ ಅಲ್ಲ. ಪಾಪ ಶ್ರದ್ಧೆ ಉಂಟಲ್ಲ ಅದು ಸಾತ್ವಿಕ, ಅದು ರಾಜಸ ಅಂತ. ಆದರೆ ಶ್ರದ್ಧೆಯನ್ನು ತಿದ್ದಿಕೊಳ್ಳು, ತಪ್ಪನ್ನು ತಿದ್ದಿಕೊಳ್ಳದೇ ಇರುವುದು ತಾಮಸ, ಶ್ರದ್ಧೆ ಇರುವುದು ರಾಜಸ. ಅದು ಇವತ್ತು ಸಾಮಾನ್ಯವಾಗಿ ಯಾರೇ ಆದರೂ ಒಂದು ಸಂಪ್ರದಾಯವನ್ನು ಆಚರಿಸುವುದು ಹಿಂದಿನಿಂದ ನಡ್ಕೊಂಡು ಬಂತು ಅಂತ ಹೇಳಿಕೊಂಡು ಹೊರತು ತಿಳುವಳಿಕೆಯಿಂದ ಅಲ್ಲ. ಆದ್ರಿಂದ ಇದು ಸ್ತಬ್ಧತೆ, ಇದು ಸಾತ್ವಿಕವಾದಂತಹ ಆಚರಣೆಯೇ ಅಲ್ಲ ಅಂದ. ಇದಕ್ಕೆ ಒಂದು ಗಾದೆಯೇ ಇದೆ ಸಂಸ್ಕೃತದಲ್ಲಿ, ಅದನ್ನು ರೂಢಿಯಲ್ಲೂ ಇದೆ. ಏನು ಅಂದ್ರೆ, ಒಂದು ಮನೆಯಲ್ಲಿ ಒಬ್ಬ ಮನುಷ್ಯ ಯಜಮಾನ, ಅವನು ಪಿತೃಶ್ರಾದ್ದ ಮನೆಯಲ್ಲಿ ಬೆಕ್ಕುಗಳಿದ್ದವು, ಪಿತೃಶ್ರಾದ್ದ ಮಾಡೋ ಆ ಬೆಕ್ಕುಗಳನ್ನ ಒಳ ಕೋಣೆ ಹಾಕಿಬಿಡಿ, ಯಾಕೆಂದ್ರೆ ಪಿಂಡ ಹಾಕುವಾಗ ಬಂದು ಅಡ್ಡ ಬರ್ತಾವೆ, ಒಳ ಕೋಣೆ ಹಾಕಿಬಿಡಿ ಆ ಬೆಕ್ಕುಗಳನ್ನ ಅಂತ ಅಪ್ಪ ಹೇಳ್ತಿದ್ದಾನೆ. ಮಗ ನೋಡ್ತಾ ಇದ್ದ. ಸರಿ ಆಯ್ತು, ಅಪ್ಪ ಸತ್ತ, ಮಗ ಅಪ್ಪನಿಗೆ ಪಿಂಡ ಹಾಕಿ ಬರುವಾಗ ಅಲ್ಲಿ ಬೆಕ್ಕು ಇರಲಿಲ್ಲ, ಏ ಪಕ್ಕದ ಮನೆಯಿಂದ ಬೆಕ್ಕು ಅಂತಂದು ಕೋಣೆ ಹಾಕೋದು, ಯಾಕೆ ಅಪ್ಪ ಹಾಗೆ ಮಾಡ್ತಿದ್ದ. ಇದು ಇದು ಸ್ತಬ್ಧ ಅಂದ್ರೆ ಏನೋ ಮಾಡ್ತಾ ಇದ್ರು, ಯಾಕೆ ಅಂತ ಗೊತ್ತಿಲ್ಲದ ಇದನ್ನು ಕಣ್ಮುಚ್ಚಿ ಅನುಸರಿಸು. ಇವತ್ತು ಧರ್ಮಾಚರಣೆ ಮಾಡುವ ಎಲ್ಲರೂ ಸ್ತಬ್ಧರು. ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತ ಮಾಡುವವರು, ಯಾಕೆ ಮಾಡಬೇಕು ತಿಳಿದು ಮಾಡುವವರಲ್ಲ. ಇದು ಇದು ತಾಮಸ ಕರ್ಮ ಅಂತ ಕೃಷ್ಣ. ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಹೊರಿಸಿಬಿಟ್ಟಿದ್ದಾರೆ ಕೃಷ್ಣ. ಕಣ್ಮುಚ್ಚಿ ಮಾಡಬೇಡ, ಯಾವುದನ್ನು ವಿಚಾರ ಮಾಡಿ. ಅದಕ್ಕೆ ಅವ್ರು ಏನು ಅಂದ್ರೆ, ಮಾಡಬೇಕು ಅಂದ್ರೆ ಅದನ್ನು ಶ್ರದ್ಧೆಯ ತಿಳಿದು ಮಾಡಬೇಕು, ತಿಳಿದು ನಂಬಿ ಮಾಡಬೇಕು. ಇದೇವ ಶ್ರದ್ಧೆಯ ಗರ್ವತಿ ಉಪನಿಷದ. ಅದೇ ಮಾಡುವುದನ್ನು ತಿಳಿದು ನಂಬಿ ಮಾಡಬೇಕು. ಬರೀ ನಂಬುವುದಂದ್ರೆ ಅಂಧಶ್ರದ್ಧೆ, ಅದು ಸ್ತಬ್ಧ ಆಗುತ್ತೆ. ತಿಳಿದು ನಂಬು, ಬರೀ ನಂಬುವುದಲ್ಲ, ಬರೀ ತಿಳಿದು ಬಿಡುವುದು, ಬರೀ ತಿಳಿದು ಮಾಡದೇ ಇರುವುದು ಅದು ಶಠ ಆಯ್ತು. ನನ್ ಗೊತ್ತಿದೆ ನಾ ಮಾಡೋಲ್ಲ, ಅದು ತಿಳಿದು ಮಾಡದೇ ಇರುವುದು ಸಾಕ್ಷ್ಯ ಆಯಿತು. ತಿಳಿಯದೆ ನಂಬುವುದು ಸ್ತಬ್ಧತೆ ಆಯ್ತು. ನಮ್ಮಲ್ಲಿ ಎರಡರಲ್ಲಿ ಒಂದಿರುವುದು, ಎರಡು ಇಲ್ವೇ ಇಲ್ಲ. ತಿಳಿದು ಮಾಡುವ ಒಂದೋ ತಿಳಿಯದೆ ಮಾಡುವುದು, ಒಂದೋ ತಿಳಿದು ಮಾಡದೇ ಇರುವುದು, ಎರಡೂ ಇದೆ ಲೋಕದಲ್ಲಿ. ಅಂದರೆ
ಕೃಷ್ಣ ಹೇಳಿದಂತಹ ಶಾಠ್ಯ ಇದೆ ಸಮಾಜದಲ್ಲಿ, ಕೃಷ್ಣ ಹೇಳಿದಂತಹ ಸ್ತಬ್ಧತೆ ಇದೆ. ಯದೇವ ವಿದ್ಯೆಯಾಗರೋತಿ, ತಿಳಿದು ಮಾಡುವಂತಹದ್ದು ಏನು ಉಪನಿಷತ್ ಹೇಳಿದೆ ಅದು ಆಲ್ಮೋಸ್ಟ್ ಇವತ್ತು ಹೋಗಿಬಿಟ್ಟು. ಯಾಕೆಂದ್ರೆ ಧರ್ಮದ ಬಗ್ಗೆ ತಿಳುವಳಿಕೆ ಸಮಾಜದಲ್ಲಿ ಜೀರೋ ಇಲ್ವೇ, ಎಲ್ಲ ಹಿಂದಿನಿಂದ ಬಂತು ಅಂತ ಮಾಡೋದಷ್ಟೇ. ಯಾಕೆ ಮಾಡ್ತೀವಿ, ಯಾರಿಗೆ ಗೊತ್ತು? ನಮ್ಮ ಅಪ್ಪ ಮಾಡ್ತಿದ್ದು ನಾವು ಮಾಡ್ತೇವಪ್ಪ, ಯಾಕೆಂದ್ರೆ ನಮಗೇನು ಗೊತ್ತು? ಹೀಗೇ ಅಲ್ವಾ ಹೇಳುವುದು ಜನ, ಯಾಕೆ ಮಾಡ್ತೇವೆ ಅಂತ ತಿಳಿದು ಯಾರಾದ್ರೂ ಮಾಡುವರು ಅಂತ. ನಿಮಗೆ ಅದನ್ನು ದೃಷ್ಟಾಂತ ಹೇಳ್ತೇನೆ. ಒಂದು ಸರ್ತಿ ಒಬ್ಬರು ನಮ್ಮ ಮನೆಗೆ ಬಂದರು, ಮನೆಗೆ ಬಂದೊಂದು ಸಮಸ್ಯೆ ಪರಿಹಾರಕ್ಕೆ ಏನು ಅಂದರೆ, ಅವರ ತಂದೆ ಭಾಳ ದೇವತಾರ್ಚನೆ ಮಾಡಿಕೊಂಡು ಪೆಟ್ಟಿಗೆ ತುಂಬ ದೇವರ ವಿಗ್ರಹ ಇತ್ತು, ಅದು ಒಂದು ಮನೆಯಲ್ಲಿ ಇವರು ಆ ಮನೆ ಬಿಟ್ಟು ಬಂದಿದ್ರು. ಪಾಪ ತಂದೆ ತೀರ್ಕೊಂಡ್ರು, ಆ ಮನೆ ಕುಸಿದು ಬಿತ್ತು, ಇಡೀ ದೇವತಾರ್ಚನೆ ಪೆಟ್ಟಿಗೆ ಭೂಗತವಾಯಿತು. ಇವರು ಬಂದು ನನ್ನದು ಕೇಳಿ ಬಂದದೇನು ಗೊತ್ತುಂಟ, ಆ ಪೆಟ್ಟಿಗೆ ತೆಗಿಬಹುದಾ? ಅದು ಅದನ್ನು ಭೂಗತ ಆದ ಪ್ರತಿಗೆ ತೆಗೆದು ನಾವು ಪೂಜೆ ಮಾಡಬಹುದಾ ಅಂದ್ರೆ, ಇದು ಕೇಳಬೇಕಾದ ವಿಷಯ, ನಿಮ್ಮ ತಂದೆ ಪೂಜೆ ಮಾಡ್ತಾ ಇದ್ದರೆ ನೀವು ಮೊದಲೇ ತಂದು ಪೂಜೆ ಮಾಡಬೇಕಿತ್ತು, ಅದು ಕುಸಿದ ಮೇಲೆ ಮಣ್ಣಿನ ಅಡಿಗೆ ಹೋದ ಮೇಲೆ ತೆಗಿಲಿಕ್ಕೂ ಏನು ಕೇಳಲಿಕ್ಕೆ ಬರ್ತಾ ಇದ್ರಿ? ಅಲ್ಲ ಅದು ಅನಿಷ್ಟ ಆಗಲಿಕ್ಕೆ ಇಲ್ವ ನನಗೆ ಅಂತಾರೆ. ದೇವರು ಅವರಿಗೆ ದೇವರನ್ನ ಸಮಾಧಿ ಮಾಡೋದ್ರಲ್ಲೇ ಇಷ್ಟ, ತೆಗೆದು ಪೂಜೆ ಮಾಡೋದು ಇಂಟ್ರೆಸ್ಟ್ ಇಲ್ಲ, ದೇವರು ಭೂಗತ ಮಾಡಿ ಸಮಾಧಿ ರಗಡ ಹೋಯ್ತಲ್ಲ ಅಂತ ಭಾರಿ ಖುಷಿಯಲ್ಲಿ ಇದ್ದಾವ. ಇಲ್ಲಪ್ಪ ಅದನ್ನು ತೆಗೆದು ನೀನು ಮನೆಗೆ ಕೊಂಡು ಹೋಗು, ಇಲ್ಲ ನೀನು ಬೇಡಾದ್ರೆ ಯಾರಿಗಾರು ಪೂಜೆ ಮಾಡುವವರಿಗೆ ಕೊಡು, ಸುಮ್ಮನೆ ಮಣ್ಣಿನಡಿಯಲ್ಲಿ ಹಾಳು ಮಾಡಬೇಡ ಅಂತ ಹೇಳಿದರೆ ಅವನಿಗೆ ಒಂದು ನಂಬಿಕೆ ಇಲ್ಲ ಅದರಲ್ಲಿ, ಅದು ಅನಿಷ್ಟ ಆದ್ರೆ ಏನು ಮಾಡೋದು ನಾನು, ಅದು ಭೂಗತವೇ ಇರಲಿ. ಇಂಥ ಇದು ಕೆಲವು ಸಂಗತಿಗಳು. ದೇವರನ್ನ ಪೆಟ್ಟಿಗೆ ತೆಗೆದು ಪೂಜೆ ಮಾಡೋಲ್ಲ, ಕೆಲವು ಪೆಟ್ಟಿಗೆ ಹಾಕಿ ಎಲ್ಲಿ ಪೆಟ್ಟಿಗೆ ತೆಗೆದು ಬಿಟ್ಟರೆ ದೇವ್ರು ನೋಡಿಬಿಟ್ರೆ ನಾವು ಮಾಡೋ ವ್ಯವಹಾರವನ್ನು ಗಟ್ಟಿ ಬಾಡಿ ಸೂತ್ರ ಹಾಕಿ ಕಟ್ಟಿ ಅಷ್ಟಕ್ಕೆ ಪೆಟ್ಟಿಗೆಯೇ ಮಂಗಳಾರತಿ. ಎಲ್ಲೋ ವರ್ಷಕ್ಕೊಮ್ಮೆ ತೆಗೆದಿಟ್ಟು ನೋಡೋದು, ತುಂಬ ಮನೆಯನ್ನು ನೋಡಿದೆ ನಾನು. ನನಗೆ ಈ ವಿಷಯವೇ ಹೊಸ್ತು, ಕೇಳಿಯೇ ಗೊತ್ತು, ನಮ್ಗೆ ಕಂಡು ಗೊತ್ತಿಲ್ಲ. ದೇವರನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಪೂಜೆ ಮಾಡೋದು. ಅಲ್ಲಪ್ಪ ಪೆಟ್ಟಿಗೆಯಿಂದ ತೆಗೆದು ದಿನ ಪೂಜೆ ಮಾಡಿ, ಬೇಕಾದ್ರೆ ಪೂಜೆ ಆದ್ಮೇಲೆ ಪೆಟ್ಟಿಗೆಯಲ್ಲಿ ಇಟ್ಟು ರಾತ್ರಿ ಬೇಕಾದ್ರೆ ಹಾಗೆ ಇರಲಿ ಅಂದರೆ, ಅಯ್ಯೋ ಒಂದು ಸಂಪ್ರದಾಯ ಇಲ್ಲ ನಮ್ಮ ಹಿಂದಿನಿಂದ ಪೆಟ್ಟಿಗೆ ಇಟ್ಟೇ ಪೂಜೆ ಅಂತ ನಮ್ಮ ಉತ್ತರ. ಅದೆಲ್ಲ ದೇವರು ತೆಗೆಯುವಾಗಲೇ ಇಲ್ಲ, ಪೆಟ್ಟಿಗೆ ಒಳಗೆ ದೇವರು ಹೇಳಿ. ಇದು ಸ್ತಬ್ಧತೆ, ಮೂರ್ಖತನದ ಪರಾಕಾಷ್ಠೆಗಳು, ವೈದಿಕ ಧರ್ಮದ ಹೆಸರಿನಲ್ಲಿ ನಡೆಯುವ ಮೂರ್ಖತನದ ಪೆದ್ದುದನಗಳು. ಅದು ಸಂಪ್ರದಾಯ ಇಲ್ಲ ನಮ್ಮಲ್ಲಿ, ದೇವರನ್ನು ಪೆಟ್ಟಿಗೆ ಅಂತ ಸಂಪ್ರದಾಯ ಯಾವುದೇ ಅಲ್ಲ, ಇದೆಲ್ಲ ಸಂಪ್ರದಾಯ. ಏನು ಹೇಳ್ತೀರಾ? ಇಂಥ ತುಂಬ ವಿಷಯಗಳನ್ನು ನಾನು ಕೇಳಿದ್ದೇನೆ. ಕೆಲವರು ಹೇಳಿದ ಮೇಲೆ ತಿದ್ದಿಕೊಳ್ತಾರೆ, ಕೆಲವರು ಅದನ್ನು ನೀವು ಏನು ಬೇಕಾದ್ರೆ ಹೇಳಿ, ನಮ್ಮಲ್ಲಿ ಹಿಂದಿನಿಂದ ಬಂದದ್ದು ನಾವು ಬಿಡೋಲ್ಲ. ಇಂಥದ್ದಿರುತ್ತೆ ಇವಾಗ, ಇದು ಒಂದೆರಡಲ್ಲ. ಏಕಾದಶಿ ಒಂದೇ ಏಕಾದಶಿ ಗಣಿತದಲ್ಲಿ ಏನಾದರೂ, ಗಣಿತದಲ್ಲಿ ಯಾವ ಗಣಿತದಲ್ಲಿಯೂ ಕೂಡ ಗಣಿತದಲ್ಲಿ ಎರಡು ಪಕ್ಷ ಅಂತ ಇಲ್ಲ. ಎರಡು ಕುಡಿಸು ಎರಡು ಅಂದರೆ ಒಂದು ಪಕ್ಷದಲ್ಲಿ ನಾಲ್ಕು, ಒಂದು ಪಕ್ಷದಲ್ಲಿ ಮೂರುವರೆ ಅಂತ ಆಗೋದೇ ಇಲ್ಲ. ಎರಡು ಕುಡಿಸು ಎರಡೇ, ಅದು ಜಗತ್ತಿನಾದ್ಯಂತ ಎಲ್ಲಿ ಹೊದರು ಒಂದೇ. ಅದು ನಮ್ಮ ಪಂಚಾಂಗದಲ್ಲಿ ಎರಡು ಗಣಿತ ಬರುತ್ತೆ. ಹೇಗೆ ಬರೋದು ಅಂದರೆ, ಒಂದು ತಪ್ಪು ಗಣಿತ, ಒಂದು ಸರಿ ಗಣಿತ ಅಷ್ಟೇ. ಸರಿ ಗಣಿತದಲ್ಲಿ ಎರಡು ಏಕಾದಶಿ ಬರೋ ಸಾಧ್ಯ ಇಲ್ಲ. ಒಂದು ತಪ್ಪು ಗಣಿತ, ಒಂದು ಸರಿ ಗಣಿತ. ತಪ್ಪು ಗಣಿತ ಮಾಡುವವರು ಅಂತ ಕೇಳಿ, ಅದು ಅನೂಚಾನವಾಗಿ ಬಂದ ಸಂಪ್ರದಾಯ, ನಾವು ಅದನ್ನು ಬಿಡೋಲ್ಲ. ಹಾಗಾಗಿ ಒಂದೊಂದು ಮಠಕ್ಕೆ ಒಂದೊಂದು ಏಕಾದಶಿ, ಯಾಕೆಂದ್ರೆ ಅವು ತಪ್ಪು ಗಣಿತವನ್ನು ಸಂಪ್ರದಾಯ ಬಿಡ್ಲಿಕ್ಕೆ ಆಗೋಲ್ಲ. ಎಲ್ಲವೂ ಹೀಗೆ, ಇವರೆಲ್ಲ ಸ್ತಬ್ಧರು. ಯಾವೂ ಹಿಂದಿನಿಂದ ಬಂದದ್ದು ಸಂಪ್ರದಾಯ ನಮ್ಮ ಮಠದಲ್ಲಿ, ನಾವು ಅದನ್ನು ಬಿಡೋಲ್ಲ. ಯಾವ ತಪ್ಪು ಗಣಿತ ಮಾಡೋದು ಸಂಪ್ರದಾಯ, ಅದನ್ನು ಬಿಡೋಲ್ಲ ಹಠ. ಏನ್ ಮಾಡ್ತೀರ ಇದಕ್ಕೆ? ಹೇಳಿದ್ರು ಬಿಡೋಲ್ಲ. ಅದು ಏನ್ ಬೇಕಾದ್ರೆ ಆಗ್ಲಪ್ಪ, ತಪ್ಪಿರ್ಲಿ ಸರಿ ಇರ್ಲಿ, ಗುರುಮಠದಲ್ಲಿ ಆ ಒಂದು ಆಜ್ಞೆ ನಮಗೆ ಮಾನ್ಯ. ಇಂಥ ಮೂರ್ಖರು ಇರ್ತಾರೆ ಪ್ರಪಂಚದಲ್ಲಿ. ಯಾಕೆಂದ್ರೆ ಏನು, ಗುರುಮಠದ ಮೇಲೆ ಭಕ್ತಿಯೇ ಮೂರ್ಖತನಾಗ್ಬಿಡುತ್ತೆ. ಎಷ್ಟು ವಿಚಿತ್ರ ನೋಡಿ, ಸರಿ ಯಾವುದು ತಪ್ಪು ಯಾವುದು ಅಂತ ವಿಶ್ಲೇಷಣೆ ಮಾಡದೆ ತಪ್ಪನ್ನೇ ಹಿಂದಿನಿಂದ ನಡ್ಕೊಂಡು ಬಂದದ್ದು ಅಂತ ಆಚರಣೆ ಮಾಡತಕ್ಕಂತಹ ಸ್ತಬ್ಧತೆ ಇವತ್ತು ಪ್ರಾಯ ಅನುಷ್ಠಾನವಂತರಲ್ಲಿ 100 ರಲ್ಲಿ 90 ಬಂದಿಯಲ್ಲಿ ಇರುವುದು ಈ ಸ್ತಬ್ಧತೆ. ಕೃಷ್ಣ ಹೇಳ್ತಾನೆ, ಇದು ತಾಮಸ, ತಿಳಿದು ಮಾಡು, ತಪ್ಪು ಇದ್ದರೆ ತಿದ್ದಿಕೋ. ತಪ್ಪನ್ನೇ ಹಿಂದಿನಿಂದ ಬಂದದ್ದು ಅಂತ ಮಾಡುವುದಕ್ಕೆ ಜಸ್ಟಿಫಿಕೇಶನ್ ಇಲ್ಲ. ಅದು ಹೇಗೆ ಕನ್ವಿನ್ಸ್ ಮಾಡ್ತೀರಿ ಜನರಿಗೆ ಇದನ್ನ? ನಿಮಗೆ ಇದನ್ನು ಕನ್ವಿನ್ಸ್ ಆದರೂ ಕೂಡ ನೀವು ಇದನ್ನ ನಿಮ್ಮ ಮನೆಯಲ್ಲೇ ನಿಮ್ಮ ಹಿರಿಯರಿಗೆ ಕನ್ವಿನ್ಸ್ ಮಾಡಲಾರಿರಿ. ಅವ್ರು ಹೇಳ್ತಾರೆ, ಹಿರಿಯರು ನೀವೆಲ್ಲ ಈಗಿನ ಕಾಲದವರು, ನನ್ನಂಬಲ್ಲ ಅಂತಾರೆ. ಏನ್ ಮಾಡ್ಕೊಡ, ಇದು ಶಾಸ್ತ್ರೀಯವಾಗಿ ಹೇಳಿದ್ರೆ ಈಗಿನ ಕಾಲದವರು, ನೀವೆಲ್ಲ ಮಾಡರ್ನು, ನೀವೆಲ್ಲ ಏನೇನೋ ಹೇಳ್ತೀರಿ, ನಾವು ಹಿಂದಿನಿಂದ ಬಂದ ಸಾಕು, ನಾವು ಕೇಳೋಲ್ಲ. ಅಂದ್ರೆ ಇವತ್ತು ಈ ಅಂಧ ಸಂಪ್ರದಾಯ ಪ್ರವರ್ತಕಾಚಾರ್ಯರು ಯಾರು ಅಂದ್ರೆ ಮುದುಕರು ಮುದುಕಿಯರು. ಅವರು ಬದಲಾವಣೆ ಮಾಡಲಿಕ್ಕೆ ಕೇಳೋದಿಲ್ಲ, ತಾವು ಹೇಳಿ ಮಾಡಿದ ತಪ್ಪನ್ನೇ ಉಳಿಸ್ಕೊಂಡು ಬರ್ತಾ ಇದ್ದ. ಶಾಸ್ತ್ರಜ್ಞಾನ ಇಲ್ಲದೆ ಇರುವುದು ಕಾರಣ ಇದಕ್ಕೆ, ಅವ್ರು ದೂರದಲ್ಲ, ಅವ್ರ ವಯಸ್ಸನ್ನು ದೂರದಲ್ಲ. ಶಾಸ್ತ್ರದ ತಿಳುವಳಿಕೆ ಇಲ್ಲದೆ ತಾವು ನಂಬಿದ್ದೆ ಸರಿ ಏನೋ, ಅದನ್ನು ತಿದ್ದುಬಿಡ ಅನಿಷ್ಟ ಆಗುತ್ತೆ ಅನ್ನೋ ಭಯದಿಂದ ಹೇಗೆ ಮಾಡ್ತಾರೆ? ಎಷ್ಟು ಭಯಂಕರ. ಕೃಷ್ಣ ಮಾತ್ರ
ಇಂಥದನ್ನ ಝಾಡಿಸಿ ಬಿಡ್ತಾನೆ. ತಿಳುವಳಿಕೆ ಇಲ್ಲದ ಮೂಢನಂಬಿಕೆಯಿಂದ ನೀವು ಕಣ್ಪಟ್ಟಿ ಕಟ್ಟಿಕೊಂಡು ಬದುಕಬೇಡಿ. ಅದು ಹೇಗಾಗತ್ತೆ ಅಂದ್ರೆ ಅದು ಗಾಂಧಾರಿಯ ಜನ್ಮ ಆಗುತ್ತೆ. ಶಠ ಅನ್ನೋದು ಶಾಠ್ಯ ಮತ್ತು ನಿಕೃತಿ ದುರ್ಯೋಧನ ಸ್ವಭಾವ ಆದರೆ ಸ್ತಬ್ಧತೆ ಅನ್ನೋದು ಗಾಂಧಾರಿಯ ಧರ್ಮ ಆಗತ್ತೆ. ಗಾಂಧಾರಿ ಏನ್ ಮಾಡಿದ್ರು? ಕುರುಡನಿಗೆ ಮದುವೆ ಮಾಡಿಕೊಡುವುದು ಅಂತ ತಂದೆ ತೀರ್ಮಾನ ಮಾಡಿದ. ಕೇಳಲಿಲ್ಲ ಅವನ ಹತ್ರ. ಕೇಳಬೇಕೇ ಬೇಡವ? ಮದುವೆ ಆಗೋ ಹುಡುಗಿ ಹತ್ರ ಒಂದು ಮಾತು ಕೇಳಬೇಕೇ ಬೇಡವ? ನೋಡಪ್ಪ, ಒಂದು ಅಲಯನ್ಸ್ ಬಂದಿದೆ, ಒಳ್ಳೆಯ ಇವತ್ತು ನಮ್ಮ ಕಾಲದಲ್ಲೇ ದೊಡ್ಡ ರಾಜಮನೆತನ, ಎಲ್ಲ ಅನುಕೂಲತೆ ಇದೆ, ಆದರೆ ಹುಡುಗ ಕುರುಡ ಏನಪ್ಪ, ನಿನ್ನ ಅಭಿಪ್ರಾಯ ಕೇಳಬೇಕೇ ಬೇಡವ? ಹುಡುಗಿಯರ ಹತ್ರ ಏನು ಕೇಳೋದು? ನನ್ನ ಮಗಳನ್ನು ಕೊಡ್ತೀನಿ ಅಂತ ಹೇಳಿಬಿಡುದು. ನೋಡಿ, ಯಾವ ಕಾಲದಲ್ಲೂ ಹೆಣ್ಮಕ್ಳಿಗೆ ಇಂಥ ಒಂದು ನೋಡಿ, ಅವು ಇದು ಇವತ್ತಲ್ಲ, 5000 ವರ್ಷದ ಹಿಂದೆ ಗಾಂಧಾರ ದೇಶದ ರಾಜ ಹುಡುಗಿಯರ ಹತ್ರ ಏನು ಕೇಳೋದು? ನನ್ನ ಮಗಳನ್ನು ಕೊಡ್ತೇನೆ. ಅಲ್ಲ, ಇನ್ನೂ ವಿಚಿತ್ರ ಏನು ಗೊತ್ತ, ನನ್ನ ಮಗಳನ್ನು ಕೊಡ್ತೇನೆ ಅಂತ ಹೇಳಿ ಅವನು ಹೋಗಿ ಮದುವೆ ಮಾಡಿ ಕೊಡಲಿಲ್ಲ. ತನ್ನ ಮಗನ ಜೊತೆಗೆ, ಶಕುನಿ ಜೊತೆಗೆ ಮಗಳನ್ನು ಕಳಿಸಿಕೊಟ್ಟ. ಮದುವೆಗೆ ಹೋಗಲಿಲ್ಲರಿ. ಇಂಥ ಅಪ್ಪಂದರು ಆ ಕಾಲದಲ್ಲಿ ಇದ್ರು. ಇದನ್ನು ಪ್ರತಿಭಟನೆ ಮಾಡಬೇಕು. ಗಾಂಧಾರಿ ಏನು ಮಾಡಿದ್ರು? ಹಠ, ಕೋಪ ಬಂತ ಅವಳಿಗೆ. ಅದ್ರ ಕೋಪ ಏನು ಮಾಡೋದು? ಇನ್ನೊಬ್ಬರ ಮೇಲೆ ಸೇಡು, ತನ್ನ ಮೇಲೆ ತಾನು ಸೇಡು ತೀರಿಸ್ಕೊ. ಕೋಪ ಬಂತು, ನಾನು ಒಬ್ಬ ಕುರುಡನನ್ನು ಮದುವೆ ಆಗಬೇಕು ಅಂತ ನನ್ನ ಹತ್ರ ಕೇಳಿದೆ, ನನ್ನ ಅಪ್ಪ ತೀರ್ಮಾನ ಮಾಡಿದ್ರು. ಅದಕ್ಕೆ ಒಂದು ಹಠ ಬಂತ ಅವಳಿಗೆ. ನಾನು ಕೈ ಹಿಡಿಯುವ ಗಂಡನನ್ನು ನೋಡುವುದಿಲ್ಲ, ಕಣ್ಣೆತ್ತಿ ನೋಡುದಿಲ್ಲ, ಏನು ಬೇಕಾದ್ರೆ. ಇದು ಅಪ್ಪನಿಗೆ ಸಾಯುವ ಕಾಲದವರೆಗೆ ಪಶ್ಚಾತ್ತ ಪಡಬೇಕು. ನನ್ನ ಮಗಳಿಗೆ ಹೀಗೆ ಮಾಡಿದೆ, ಪಾಪ ಅವಳಿಗೆ ಹೀಗೆ ಆಯ್ತು ಅಂತ ಅವ್ರನ್ನು ನೊಂದು ಅವರ ನೋವಿಗೆ ಏನು ಮಾಡಿ ತನಗೆ ತಾನು ಪನಿಷ್ಮೆಂಟ್ ಮಾಡಿಕೊಂಡು ಇನ್ನೇನು ಮಾಡಬೇಕು? ಒಬ್ಬಳ ಅಸಹಾಯಳಾದ ಹೆಣ್ಣು ಕಣ್ಪಟ್ಟಿ ಕಟ್ಟಿಕೊಂಡ್ಳು. ನಾನು ನೋಡಲ್ಲ, ತಾ ಕೈ ಹಿಡಿದ ಗಂಡನನ್ನು ನೋಡಿಲ್ಲ, ತಾನು ಹೋಗಿ ಸೇರಿದಂತಹ ಅತ್ತೆ ಮನೆಯನ್ನು ನೋಡಲಿಲ್ಲ, ತಾನು ಹೆತ್ತ ಮಕ್ಕಳನ್ನು ನೋಡಲಿಲ್ಲ. ಸಾಯೋತನ ಹಠ ಅಂದ್ರೆ ಹಠ. ಇದು ಹಾಗೆ ಆಯ್ತು. ನಾವು ಮಾಡಿದ್ದನ್ನು ಬಿಡೋಲ್ಲ, ಹಿಂದಿನಿಂದ ನಡ್ಕೊಂಡು. ಇದು ಗಾಂಧಾರಿ ಧರ್ಮ ಆಯ್ತದೆ, ಹಠ. ಆದರೆ ಅದರ ಹಠದಿಂದ, ಗಾಂಧಾರಿ ಹಠದಲ್ಲಿ ಏನೋ ಒಂದು ನೋವಿದೆ, ಅವಳಿಗೆ ಅನ್ಯಾಯ ಆದಂತ ಇದೇನಿಲ್ಲ, ಭಯ. ಇದರ ಹಿಂದೆ ಇರೋದು ಭಯ, ಏನೋ ಎಂತೋ ಹಿಂದೆ ನಡ್ಕೊಂಡು ಬಂದದ್ದು. ಒಂದ್ಸರ್ತಿ ಒಬ್ರು ನನ್ನ ಹತ್ರ ಹೇಳಿದ್ರು, ಏನಂದ್ರೆ ಎಲ್ಲೋ ಪಿಂಡ ಹಾಕಿದ್ರಂತೆ. ಪಿಂಡ ಹಾಕಿದ್ರೆ ಅದು ಕಾಗೆ ಬರಲೇ ಇಲ್ಲ, ಪಿಂಡ ಹೊರಗಿಟ್ರು ಕಾಗೆ ಬರಲೇ ಇಲ್ಲ. ಅವ್ರು ನನ್ನ ಹತ್ರ ಬಂದು, ನಮ್ಮ ಪಿತೃಗಳು ಬರಲೇ ಇಲ್ಲ ಅಂದ್ರೆ ನಿಮ್ಮ ಪಿತೃಗಳಿಗೆ ಕಾಗೆ ಜನ್ಮ ಬಂದದ್ದು ಯಾವಾಗ? ಅವು ಕಾಗೆಗಳಾಗ ಸದ್ಗತಿ ಬರಲಿಲ್ವಾ? ಕಾಗೆಗಳ ಜನ್ಮ ಯಾಕೆ ಬಂತು? ಅವು ಕಾಗೆಗಳ ರೂಪದಲ್ಲಿ ಬರ್ತವೆ. ಪಿತೃಗಳು ಯಾವ ಪಿತೃಗಳು ಕಾಗೆ ರೂಪದಲ್ಲಿ ಬರೋಲ್ಲ, ಹೆದರಬೇಡಿ. ಕಾವರಿ ಏನು ಇನ್ನೊಮ್ಮೆ ಪಿಂಡ ಹಾಕ್ಬೇಕಂತ ಹೇಳಿ ಬಂದವು, ಕಾಗೆ ಬರಲೇ. ನಾನು ಇವತ್ತು ಕಾಗೆಗಳೇ ಕಮ್ಮಿ ಆಗಿ ಪೇಟೆಯಲ್ಲಿ ಇಲ್ಲೇ ಇಲ್ಲ, ಎಷ್ಟೊತ್ತು ಪಿಂಡ ಹಾಕ್ತೀರಿ? ಕಾಗೆಗಳಿದ್ರೆ ಅಲ್ಲ ಬರೋದು. ಹಿಂದೆ ನೋಡಿ, ನಾನು ಬಾಲ್ಯದಿಂದ 50 ವರ್ಷ ನೋಡಿದ್ದೇನೆ. ಹಿಂದೆ ಎಲ್ಲಿದ್ದಾರೆ ಅಂದ್ರೆ, ಪುರೋಹಿತರಿಗೆ ಯಾವ್ಯಾವ ಮನೆಯಲ್ಲಿ ಯಾವತ್ತು ಶ್ರಾದ್ದ ಅಂತ ಹೇಗೆ ಗೊತ್ತೋ, ಕಾಗೆಗಳಿಗೂ ಗೊತ್ತು ಯಾವ್ಯಾವ ಮನೆ. ಆ ದಿವಸ ಅವತ್ತು ಪಿಂಡ ಹಾಕುವಾಗಲೇ ಬಂದು ಕೂತ್ ಬಿಡ್ತಿದ್ದು ತೋಟದಲ್ಲಿ, ಕರೆಕ್ಟ್ ಗೊತ್ತೋ ಅವುಗಳಿಗೆ ಪಿಂಡ. ಈಗ ನೀವು ಇಟ್ಟು ಕಾದರೂ ಬರೋಲ್ಲ, ಯಾಕೆಂದ್ರೆ ಅವ್ರ ಕಾಗೆಗಳ ಸಂಖ್ಯೆ ಕಮ್ಮಿ ಆಗಿದೆ, ಮತ್ತೆ ಪಿಂಡ ಹಾಕುವ ಸಂಖ್ಯೆ ಜಾಸ್ತಿ ಇರೋ, ಕಾಗೆಗಳ ಸಂಖ್ಯೆ ಎಲ್ಲಿಯೂ ಹೋಗಲ್ಲವಿಲ್ಲ. ನಾನು ಹೇಳಿದೆ, ಕಾಗೆಗಳ ರೂಪದಲ್ಲಿ ಸತ್ತ ಜೀವ ಬರುತ್ತೆ ಅಂತ ಇವ್ರು ಯಾರು ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ನಮ್ಮಪ್ಪ ಬರಲೇ ಇಲ್ಲ, ಯಾವ ಅಪ್ಪನೂ ಬರೋಲ್ರಿ ಪಿಂಡ ಹಾಕಿದ್ರೆ ತಿನ್ಲಿಕ್ಕೆ. ಯಾಕೆ ನಿಮ್ಮಪ್ಪ ಎಲ್ಲೋ ಹೋಗಿರ್ತಾನೆ, ಒಂದೋ ನರಕದಲ್ಲಿ ಇರ್ತಾನೆ, ಒಂದು ಸ್ವರ್ಗದಲ್ಲಿ ಇರ್ತಾನೆ, ಇವೆಲ್ಲೋ ನಿಮ್ಮ ಮನೆಯಲ್ಲಿ ಮಗುವಾಗಿ ಹುಟ್ಟಿರ್ತಾನೆ, ಅವ್ನು ಕಾಗೆಯಾಗಿ ಯಾಕೆ ಬರ್ತಾನೆ? ಇಷ್ಟು ಅಲ್ಲಿ ಯಾರೋ ಹೇಳಿದ್ದಾರೆ ಅವರಿಗೆ. ಈ ಮೂಢ ನಂಬಿಕೊಂಡು ಕಾಗೆ ರೂಪದಲ್ಲಿ ಅಪ್ಪ ಬರುತ್ತಾನೆ. ಅಪ್ಪ ಬರೋಲ್ಲ. ಏನ್ ಹೇಳುತ್ತೆ ಅಂದ್ರೆ, ರಾಮಾಯಣದಲ್ಲಿ ವಾಲ್ಮೀಕಿ ಒಂದ್ ಕಡೆ ಹೇಳಿದ್ದಾನೆ, ಒಮ್ಮೊಮ್ಮೆ ಪಿತೃದೇವತೆಗಳು, ತಂದೆ ಅಲ್ಲ ಪಿತೃದೇವತೆಗಳಿದ್ದಾರಲ್ಲ, ಅವರು ಸಂತೃಪ್ತರಾದ್ರೆ ಕಾಗೆ ರೂಪದಿಂದ ಬಂದು ತಿಂತಾರೆ ಅಂತ. ಬರಲೇಬೇಕು ಅಂತ ನಿಯಮೇನಿಲ್ಲ, ಇವ್ರೇನೋ ಅಪ್ಪನೇ ಬರ್ತಾನೆ ಕಾಗೆ ರೂಪ ತಗೊಂಡು ಕಾಯ್ತಾರೆ, ಅಪ್ಪ ಬರಲೇ ಇಲ್ಲ ಅಂತ. ನಿಮ್ಮ ಅಪ್ಪನಿಗೆ ಕಾಗೆ ಆಗುವ ದುರ್ಗತಿ ಯಾಕೆ ಬಂತಪ್ಪ? ಇದೆಲ್ಲ ಶಾಸ್ತ್ರಜ್ಞಾನ ಇಲ್ಲದೆ ಬರುವ ಮೂಢನಂಬಿಕೆಗಳನ್ನು ಕಟ್ಟಿಕೊಂಡು ಅದೇ ಸಂಪ್ರದಾಯ ಅಂತ ತಿಳ್ಕೊಂಡು ಯಾಕೆ ಒದ್ದಾಡ್ತೀರ? ಏನ್ ತೊಂದರೆ ಇಲ್ಲ, ಕಾಗೆ ಬಾರದಿದ್ರೆ ದನಕ್ಕೆ ಹಾಕಿ ಆ ಪಿಂಡವನ್ನು. ಯಾವ ಪಿಂಡವನ್ನು ಯಾವ ತಂದೆಯೂ ತಂದೆ ತಾಯಿಯೋ ಯಾರಿಗೆ ನೀವು ಪಿಂಡ ಹಾಕಿದ್ರು ಆ ಜೀವ ಬಂದು ತಿನ್ನೋಲ್ಲ. ಅವ್ರು ಹೇಳೋದು ಅದಕ್ಕೆ ಹಸಿವಾಗುತ್ತೆ ಅಂತ ಇವ್ರು ಪಿಂಡ ಹಾಕೋದಂತೆ. ಅದಕ್ಕೆ ಹಸಿವಾದ್ರೆ ಜೀವ ಎಷ್ಟು ರೀ? ಇದು ಸ್ಮಾಲ್ ದಾನ್ ಆನ್ ಆಟಮ್, ಇಷ್ಟು ದೊಡ್ಡ ಪಿಂಡ ಹಾಕಿ ತಿನ್ನತ್ತೆ. ಅದು ಜೀವದ ಹಸಿವು ಪರಿಹಾರಕ್ಕೋಸ್ಕರ ಪಿಂಡ ಹಾಕೋದಲ್ಲ. ನಾವು ದೇವರಿಗೆ ಸಮರ್ಪಣೆ ಮಾಡ್ತೇವಲ್ಲ, ದೇವರಿಗೆ ಹಸಿವು ಪರಿಹಾರ ಆಗಲಿ ಅಂತ ಅಲ್ಲ, ಮತ್ತೆ ನಾವು ತಿನ್ನೋದನ್ನ ದೇವರಿಗೆ ಸಮರ್ಪಿಸಬೇಕು ಅಂತ. ದಿನ ದೇವರಿಗೆ ಸಮರ್ಪಿಸಿದ ಹಾಗೆ ಪಿತೃದೇವತೆಗಳಿಗೆ ವರ್ಷಕ್ಕೊಮ್ಮೆ ಸಮರ್ಪಣೆ. ಅದು ಪಿತೃದೇವತೆಗಳಿಗೆ, ಪಿತೃಗಳಿಗೆ ಸತ್ತ ಜೀವಕ್ಕೆ ಅಲ್ಲ ಪಿಂಡ ಹಾಕೋದು, ಪಿತೃದೇವತೆಗಳು. ಯಾಕೆಂದ್ರೆ ನಮ್ಮ ಸತ್ತ ಜೀವ ಏನಿದೆ ನಮ್ಮ ಕುಟುಂಬದಲ್ಲಿ, ಅವರಿಗೆ ಏನಾದರೂ ಸದ್ಗತಿಗೆ ಲೋಪದೋಷ ಇದ್ರೆ ಕ್ಷಮಿಸಿ ಅಂತ ಪ್ರಾರ್ಥನೆ ಅಂತ ಅಷ್ಟೇ. ಅವರು ಹಸಿವು ಪಿಂಡ ಹಾಕೋದಲ್ಲ, ಇದ್ಯಾವುದನ್ನು ತಿಳ್ಕೊಳ್ಳದೆ ಪಿಂಡ ಹಾಕ್ತಾ ಇರೋದು. ನಾನು ಹೀಗೆ ಹೇಳಿದೆ ಅಂತ ಒಬ್ರು ಪಂಡಿತರು ಸಭೆಯಲ್ಲಿ ಭಾಷಣ ಮಾಡಿದ್ರು. ಬನ್ನಂಜಿಯವರು ಪಿಂಡ ಹಾಕಿದ್ರೆ ಪಿತೃಗಳಿಗೆ ಹೋಗಲ್ಲ, ಅದನ್ನು ಪಿಂಡ ಹಾಕೋದು ತಪ್ಪು ಅಂತ ಹೇಳಿದ್ದಾರೆ ಅಂತ ಭಾಷಣ ಹೊರಬಿಟ್ಟು
ಪಾಪ ದೇವರವರನ್ನು ಕ್ಷಮಿಸಲಿ, ಯಾಕಂದ್ರೆ ಏನ್ ಹೇಳಿದ್ದೇನೆ ಅಂತ ತಿಳ್ಕೊಳ್ಳುವ ಒಂದು ಆಸೆಯೇ ಇಲ್ಲ ಅವರಿಗೆ. ಇವ್ರೆ ಬಂದಂದಿಯವರು ಪಿಂಡ ಹಾಕಬಾರ್ದು, ಜಪ ಮಾಡಬಾರ್ದು ಅಂತ ಹೇಳ್ತಾರೆ ಅಂತ ಒಂದು ಸಾರ್ವಜನಿಕ ಸಭೆಯಲ್ಲಿ ಘೋಷಣೆ ಮಾಡಿದೆ. ನಾನು ಕಡೆಗೆ ಹೇಳಿದೆ, ಇನ್ನೊಬ್ರು ಏನು ಹೇಳಿದ್ದಾರೆ ಅಂತ ತಿಳ್ಕೊಂಡು ಮಾತಾಡುವ ಅಭ್ಯಾಸವನ್ನು ಬೆಳೆಸಿ, ಅಷ್ಟು ಸಾಕು. ಇನ್ನೇನು ನಿಮ್ಮತ್ತು ನಾನು ಕೇಳಿಕೊಳ್ಳೋದಿಲ್ಲ. ಇನ್ನೊಬ್ರು ಏನ್ ಮಾತಾಡ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮಾತಾಡುವ ಅಭ್ಯಾಸ ಬೆಳೆಸಿದ್ರೆ ನಿಮಗೆ ಶ್ರೇಯಸ್ಸು ಅಂತ ಹೇಳಿದೆ. ಇನ್ನೇನು ಹೇಳಬೇಕು, ಏನು ಹೇಳಿ ಇನ್ನೊಬ್ಬನು ಕೇಳಿಯೇ ಗೊತ್ತಿಲ್ಲ, ತಾವು ಬುರುಡ ಬಿಡೋದೆ. ಹೀಗೆ ಧರ್ಮದ ಬಗ್ಗೆ ತಿಳುವಳಿಕೆ ಕೊಡ್ಲಿಕ್ಕೆ ಹೋದ್ರೆ ಧರ್ಮದ್ರೋಹಿಗಳಾಗಿಬಿಡ್ತೇವೆ. ಎಷ್ಟು ಚಂದ ಹೇಳಿದ್ರು, ಅಯುಕ್ತ ಮೊದಲನೇದಾಗಿ ನಮಗೆ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರುವುದು, ದೇವರ ಮೇಲೆ ನಂಬಿಕೆ ಇದ್ರೂ ದೇವರ ನೆನಪ. ಎರಡು ವಿಷಯ ನೆನಪಿಟ್ಟುಕೊಳ್ಳಿ, ಈ ಶಬ್ದದ ಅರ್ಥಗಳು. ಒಂದು, ನಾವು ಮಾಡುವ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಸುಮ್ಮನೆ ಮಾಡಬೇಕು ಅಂತ ಹೇಳಿದ್ರು, ಜ್ಯೋತಿಷರು ಹೇಳಿದ್ರು ಸ್ವಾಮಿ ಗ್ರಹಚಾರ ಉಂಟಂತೆ ಮಾಡಬೇಕಂತೆ, ಆಗ್ಲಿದ್ದಾಗಿ ನನಗೆ ಇನ್ವಾಲ್ವ್ಮೆಂಟ್ ಇಲ್ಲದೆ ಮಾಡುವುದು. ಎರಡನೇದ್ದು, ದೇವರ ಮೇಲೆ ನಂಬಿಕೆ ಇದೆ, ಮಾಡುವಾಗ ದೇವರ ಮೇಲೆ ಗಮನ ಇಲ್ಲ, ದೇವರ ಪ್ರೀತನಾಗಲಿ ಅಂತ ಮಾಡುವುದಲ್ಲ. ಏನೋ ಮಾಡಬೇಕು, ಗ್ರಹಚಾರ ಪರಿಹಾರ ಆಗಲಿ ಅಂತ ಮಾಡುದು. ಗ್ರಹಚಾರ ಪರಿಹಾರ ಆಗಬೇಕು, ದೇವರ ಪ್ರೀತನಾಗಬೇಕು ಅನ್ನೋದು ಗೊತ್ತಿಲ್ಲ. ದೇವರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಮಾಡುವುದು, ಕರ್ಮದಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಮಾಡುದು. ಎರಡು, ಅಯುಕ್ತ ಪ್ರಾಕೃತ ಅಂತಂದ್ರೆ ಅದು ಎರಡು. ಒಂದು, ದೇವರಲ್ಲಿ ನಂಬಿಕೆಯೇ ಇಲ್ಲ. ಮೊದಲನೆಯವನು ದೇವರಲ್ಲಿ ನಂಬಿಕೆ ಇದೆ, ಆದರೆ ಕೆಲಸ ಮಾಡುವಾಗ ದೇವರಲ್ಲಿ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಎರಡನೇವನಿಗೆ ದೇವರ ನಂಬಿಕೆಯೇ ಇಲ್ಲ ಪ್ರಾಕೃತ ಅಂದ್ರೆ. ಮತ್ತೆ ಅವನಿಗೆ ಪ್ರಾಕೃತ ವರ್ಲ್ಡ್ಲಿ ಲೈಫ್ನಲ್ಲಿ ನಂಬಿಕೆ ಇದೆ. ಇದು ಬರೇ ಪ್ರಪಂಚ, ಇಲ್ಲಿಯ ಸುಖ, ಪ್ರಾಪಂಚಿಕ ಸುಖ, ಪ್ರಾಪಂಚಿಕ ಭೋಗ, ಅಷ್ಟರಲ್ಲಿ ನಂಬಿಕೆ ಇರುವವ ಮತ್ತು ದೇವರಲ್ಲಿ ನಂಬಿಕೆ ಇಲ್ಲದವ. ದೇವರಲ್ಲಿ ಭಕ್ತಿಯನ್ನು ಅವನು ಪ್ರಾಕೃತ. ಸ್ತಬ್ಧ ಅಂದ್ರೆ ತಾನು ಏನು ನಂಬಿದ್ದೇನೆ ಅದನ್ನ ತಿದ್ದಿಕೊಳ್ಳಲಿಕ್ಕೆ ಇಷ್ಟಪಡದವ. ಮರವಂಟು ನಂಬಿದ್ದನ್ನ ಕುರುಡ ಹಿಡಿದದ್ದೇ ಬಡಿಗೆ ಅಂತ ಶ್ರದ್ಧೆಯನ್ನ ಅವನವ. ಶ್ರದ್ಧೆ ಇದೆ ಆದ್ರೆ ತಿಳುವಳಿಕೆ ಇಲ್ಲ, ಅವನು ಸ್ತಬ್ಧ. ಆಮೇಲೆ ಷಠ, ಷಠ ಅಂದ್ರೆ ತಿಳುವಳಿಕೆ ಇದೆ. ಮೊದಲನೇ ಅವನು ಸ್ತಬ್ಧನಿಗೆ ತಿಳುವಳಿಕೆ ಇಲ್ಲ, ತಿದ್ದಿಕೊಳ್ಳುವ ಸ್ವಭಾವ ಇಲ್ಲ. ಅವನಿಗೆ ತಿಳುವಳಿಕೆ ಇದೆ, ತಿದ್ದಿಕೊಳ್ಳುವ ಅಪೇಕ್ಷೆ ಇಲ್ಲ. ನಮ್ಗೆ ಗೊತ್ತಿದೆ ಅದು ನಾನು ತಪ್ಪು ಮಾಡ್ತೇನೆ, ನೀವೇನು ಮಾಡುವುದು ಅಂದ್ರೆ ತಪ್ಪು ಮಾಡುವುದರಲ್ಲೇ ಒಂದು. ಈಗ ನಾನು ಅಲ್ಲ, ಇವತ್ತು ಈ ಸ್ವಭಾವ ಬೆಳೀತಾ ಇದೆ. ನಾನು ಒಂದ್ಸತಿ ಒಂದು ಕಾಲೇಜಿಗೆ ಕರ್ಕೊಂಡು ಹೋದೆ, ನನ್ನ ದೊಡ್ಡ ಕಾಲೇಜು, ಈ ದೇಶದ ದೊಡ್ಡ ವ್ಯಕ್ತಿಯ ಹೆಸರನ್ನು ಹೊತ್ತ ಕಾಲೇಜು, ಅದು ತುಂಬಾ ದೂರದ ಕಾಲೇಜು. ನಾವು ಉಡುಪಿಯಲ್ಲಿದ್ದ, ಅವರು ಕರೀಲಿಕ್ಕೆ ಬಂದ್ರು ಆ ಕಾಲೇಜಿನವರು. ನಾನು ಹೇಳಿದೆ ಕಾಲೇಜು ಡೇ ಅಲ್ಲ, ಯೂನಿಯನ್ ಡೇ ಇಟ್ಟೆ. ಕಾಲೇಜು ಡೇನೂ ಅಲ್ಲ, ಅದು ಯೂನಿಯನ್ ಡೇ ಅಂದ್ರೆ ಹುಡುಗರು ಎರಡು ಇಬ್ಬರು ಸ್ಪರ್ಧೆ ಮಾಡಿಕೊಂಡು ಯಾರೋ ಒಬ್ರು ಗೆದ್ದವರು ಯೂನಿಯನ್ ಡೇ ಅಂತ ಮಾಡ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮಕ್ಕೆಲ್ಲ ಇಷ್ಟು ದೂರದಿಂದ ಯಾಕೆ ಸುಮ್ಮನೆ ಕರೀತೀರಿ ಅಂತ ಹೇಳಿದೆ ನಾನು. ಇಲ್ಲ ಇಲ್ಲ, ನಮ್ಮ ಹುಡುಗರ ಡಿಸಿಪ್ಲಿನ್ ನೋಡ್ಲಿಕ್ಕಾದ್ರೂ ನೀವು ಬರಬೇಕು ನಮ್ಮ ಕಾಲೇಜಿಗೆ. ಏನಪ್ಪ ಅದ್ಭುತವಾದ ಡಿಸಿಪ್ಲಿನ್ ಏನು, ನೋಡಿಬಿಡುವ, ಆಯ್ತು ಬರ್ತೇನೆ ಅಂತ ಒಪ್ಪಿಕೊಂಡೆ. ಹೋದೆ ಅಲ್ಲಿಗೆ, ನಾನು ಇದನ್ನು ಕಾರ್ ಹಿಡಿಯುವಾಗ ಪ್ರಿನ್ಸಿಪಾಲ್ರು ಬಂದರು, ಇಬ್ರು ಒಟ್ಟಿಗೆ ಹೋಗ್ತಾ ಇದ್ದೆ ಕಾರಿಡಾರ್ನಲ್ಲಿ, ಕಾಲೇಜಿನ ಕಾರಿಡಾರ್ನಲ್ಲಿ ಹೋಗ್ತಾ ಇದ್ದೇವೆ. ಒಬ್ಬ ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡಿದ್ದಾನೆ ಸ್ಟೂಡೆಂಟ್. ಇನ್ನು ಪ್ರಿನ್ಸಿಪಾಲ್ ಬರುವಾಗ ಹೇಳ್ಬಹುದು ಅಂತ ಇಟ್ಕೊಂಡು ಹೇಳಲಿಲ್ಲ, ಪರವಾಗಿಲ್ಲ ಎಲ್ಲ ಅವನು ಅಟ್ಕೋತಿದ್ದ. ತೆಗೆದ ಕಿಸಿಯಿಂದ ಒಂದು ಪ್ಯಾಕೆಟ್ ತೆಗೆದ, ಸಿಗರೇಟ್ ಬಾಯಿಗೆ ಸಿಕ್ಕಿದ. ನಾವು ಬರುವುದು ನೋಡಿ ಅದೇ ಗೊತ್ತಾಯ್ತು, ನಮ್ಮ ಶಾಲೆಯ ಡಿಸಿಪ್ಲಿನ್ ನೋಡ್ಲಿಕ್ಕಾದ್ರೂ ನೀವು ಬರಬೇಕು ನೋಡ್ತಾ ಇದ್ದೆ ಗೊತ್ತಾಯ್ತು. ಸಿರಿ ಬಾಯಿಗೆ ಸಿಗರೇಟ್ ಇಟ್ಟ, ಕಡ್ಡಿ ಗೀರಿದ, ಸಿಗರೇಟ್ ಬೆಂಕಿ ಹಚ್ಚಿದ. ನನಗೇನು ಕಂಡಿತು, ಒಬ್ಬ ಸ್ಟೂಡೆಂಟು ಪ್ರಿನ್ಸಿಪಾಲ್ರು ಬರುವಾಗ ಹೀಗೆ ಮಾಡ್ತಾನಲ್ಲ ಅಂತ. ಅಲ್ಲಿಗೆ ಮುಗಿಲಿಲ್ಲ, ಅವನು ತೆಗೆದು ಅಂತ ಪ್ರಿನ್ಸಿಪಾಲ್ರ ಮುಖಕ್ಕೆ ಹೋಗಿಬಿಟ್ಟ. ಓ, ಇದು ಸಂಸ್ಕೃತಿ, ನಾಗರಿಕತೆಯ ಪರಾಕಾಷ್ಠೆಯಲ್ಲಿ ಇದ್ದಾನೆ ಅವನು. ಇದ್ಯಾವುದು ಅಂದ್ರೆ ಮಾಡಬಾರದ್ದನ್ನು ಮಾಡುವುದರಲ್ಲಿ ಒಂದು ಹೆಗ್ಗಳಿಕೆ ನೋಡಿ. ನಾಚಿಕೊಳ್ಳಬೇಕಾದ ವಿಷಯದಲ್ಲಿ ಅದು ನಾನು ಮಾಡ್ತೇನೆ, ಪ್ರಿನ್ಸಿಪಾಲ್ ಮುಖಕ್ಕೆ ಹೋಗಿ ಏನು ಮಾಡ್ತಾರೆ ಪ್ರಿನ್ಸಿಪಾಲ್ ಅಂತ. ಈ ಅನೈತಿಕವಾದ ಅಸಭ್ಯವಾದ ವರ್ತನೆಯಲ್ಲಿ ಒಂದು ಹೆಗ್ಗಳಿಕೆ ಉಂಟಲ್ಲ, ಇದು ಶಾಖ್ಯ. ಇವತ್ತು ನೀವು ವಿದ್ಯಾರ್ಥಿ ಜೀವನದಿಂದ ಶುರುವಾಗುತ್ತೆ ಈ ಶಾಖ್ಯ. ಮಾಡಬಾರದ್ದು ಮಾಡುವುದು ಹೀರೋಯಿಕ್ ನೇಚರ್. ಏನು ಮಾಡ್ತಾರೆ ಅವರು ಅಲ್ಲಿಂದ ಹಿಡಿದು ನಮ್ಮ ರಾಜಕಾರಣ ಮಾಡಬಾರದ್ದು ಮಾಡುವುದು ಅದೇ ಒಂದು ದೊಡ್ಡ ಸಂಗತಿ ಆಗಿಬಿಟ್ಟು. ಅದು ದೊಡ್ಡಷ್ಟಿಗೆ ತಮಾಷೆ ನೋಡಿ, ಆ ಕಥೆ ಹೇಳಬೇಕು ನಾನು ನಿಮ್ಮ ಹತ್ರ. ಆ ಪ್ರಿನ್ಸಿಪಾಲ್ ಮಾತಾಡಲಿಲ್ಲ, ಕರ್ಕೊಂಡು ಹೋದ್ರು. ನಾನು ಹೋದೆ, ನನಗೆ ನಾನು ಆ ಹುಡುಗರ ಹತ್ರ ಮಾತಾಡೋ ಅಗತ್ಯ ಇಲ್ಲ. ಕರ್ಕೊಂಡು ಹೋದ್ರು ಚೇಂಬರಿಗೆ ಹೋಯ್ತು, ಸಭೆ ಶುರುವಾಯಿತು. ಸಭೆ ಶುರುವಾಗಿ ಪ್ರಿನ್ಸಿಪಾಲ್ಗೆ ಸ್ವಾಗತ ಭಾಷಣ ಮಾಡ್ಲಿಕ್ಕೆ ನಿಂತು. ನೋಡಿ, ಇದೇ ಇದು ಇದು ಶಾಖ್ಯ. ತಪ್ಪು ಅಂತ ಗೊತ್ತಿದ್ದದನ್ನ ಸಾರ್ವಜನಿಕವಾಗಿ ಮಾಡತಕ್ಕಂತಹ ಒಂದು ಹೇಯವಾದ ಸ್ವಭಾವ. ಅಲ್ಲಿ ಕೂತಿದ್ದ ಒಬ್ಬ ಹುಡುಗ ಸಭೆಯಲ್ಲಿ ಬಂದು ಕೂತಿದ್ದಾನೆ, ಒಂದು ಕೊಳೆತ ಟೊಮ್ಯಾಟೋವನ್ನು ತೆಗೆದು ಪ್ರಿನ್ಸಿಪಾಲ್ ಮುಖಕ್ಕೆ ಬಿಸಾಡ. ಇದೆಲ್ಲ ನಾನು ಕಣ್ಣಾರೆ ನೋಡಿದ ಘಟನೆ. ಒಬ್ಬ ಅಧ್ಯಾಪಕ ವೃತ್ತಿಯಲ್ಲಿ ಇರತಕ್ಕವನ ನೋವು ನೋಡಿ ಇವತ್ತು ಈ ಹುಡುಗರಿಂದಾಗಿ. ಯಾರ ಅದರಿಂದ ಈಗೇನು ಗೊತ್ತುಂಟ,
ಜಸ್ಟ್ ಪಾಸ್ ಆದವರು ಮಾತ್ರ ಬೇರೆ ಎಲ್ಲ ಬ್ಯಾಂಕಿನಲ್ಲಿ ಎಲ್ಲ ಸೇರಿ ಕೆಲಸ ಸಿಕ್ಕಿದ್ರೆ ಅವ್ರ ಅಧ್ಯಾಪಕರು ಒಳ್ಳೆ ಬುದ್ಧಿವಂತರು ಯಾರು ಅಧ್ಯಾಪಕರು ಹೋಗಲ್ಲ. ಈ ಬರೇ ಜಸ್ಟ್ ಪಾಸ್ ಆದವರಿಗೆ ಪ್ರೊಫೆಸರ್ ಆಗಿ ಹೋಗು. ಹಾಗಾಗಿದೆ ಕಥೆ. ಟೊಮೆಟೊ ಬಿಸಾಡಿದ, ಅವರ ಮುಖಕ್ಕೆ ಪಚಕ್ ಅಂತ ಬಿದ್ದು ಅದು ಕೆಳಗೆ ಬಿತ್ತು. ನಾನು ಡೈರೆಕ್ಟ್ ಅಲ್ಲಿ ಕೂತಿದ್ದೇನೆ, ನನ್ನ ಕಣ್ಮುಂದೆ ನಡೆದದ್ದು. ಅವರು ಬಜ್ಜಿದ್ರು, ಅದನ್ನು ತೆಗೆದರು. ಆ ಪ್ರಿನ್ಸಿಪಾಲರು ತುಂಬಾ ಸಜ್ಜನ, ಅವರು ಇದನ್ನು ತೋರಿಸಿದರು ನಮಗೆಲ್ಲ, ಸಭ್ಯ ಕೂತವರಿಗೆ, ಕೆಳಗೆ ಕೂತವರಿಗೆ, ನಮ್ಮ ಬೈಕ್ ಕೂತವರಿಗೆ. ನೋಡಿ, ನನ್ನ ಪ್ರೀತಿಗಳು ನನಗೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ನನಗೆ ಪ್ರೀತಿಯಿಂದ ಕೊಟ್ಟ ಉಡುಗೊರೆ ಇದು ಅಂತ ಹೇಳಿ ನೀರು ತೆಗೆದರು. ಇದು ನೋಡಿ, ಇದು ಅಸಭ್ಯತೆಯ ಪರಾಕಾಷ್ಟ. ನಾಚಿಕೊಳ್ಳಬೇಕಾದ ನಮ್ಮ ಹುಡುಗರು ಹೆಗ್ಗಳಿಕೆ ಪೌರುಷ ಅಂತ ಮಾಡ್ತಾ ಇದ್ದಾರೆ. ಇದು ಬಾಲ್ಯದಿಂದ ನಿಮ್ಗೆ ಹೈಸ್ಕೂಲ್ ಲೈಫ್ನಿಂದ ಹೀಗೆ ಶುರುವಾಗ್ತಾ ಹೋಗುತ್ತೆ. ಅವ್ರು ಯಾವಾಗ ನಾಗರಿಕರಾಗುವುದು, ಇದು ಸಾಠ್ಯ. ಸಾಠ್ಯವೇ ಇವತ್ತು ಕ್ವಾಲಿಫಿಕೇಶನ್ ಅಂತ. ಇದನ್ನು ಮತ್ತೆ ನೀವು ರಾಜಕಾರಣಿಗಳಾದ್ಮೇಲೆ ಪರವಾನಗಿ ಇರಲಿ, ಏನು ಸಾಠ್ಯ ಮಾಡಲಿಕ್ಕೂ ನಿಮ್ಗೆ ಪರ್ಮಿಷನ್ ಕೇಳುವರಿಲ್ಲ. ನೀವು ಕಾನೂನಿನಿಂದ ಅತೀತರು, ಅವರು ಇಂಥದ್ದು ಮಾಡಲಿಕ್ಕೆ. ನೀವು ದುಡ್ಡು ಕೊಟ್ಟು ನಿಮ್ಗೆ ಬೇಕಾದವನ್ನು ಪರ್ಚೇಸ್ ಮಾಡಿ ಬೀಜಲ್ಲಿ ಮೆರವಣಿಗೆ ಮಾಡಿ ಇಷ್ಟು ಜನರು ನಮ್ಮ ಪರವಾಗಿದ್ದಾನೆ, ಅವ್ರು ದುಡ್ಡು ಕೊಟ್ಟು ಅಂದ್ರೆ ಬಂದದ್ದು, ಇಷ್ಟು ಜನರು ನಮ್ಮೊಟ್ಟಿಗೆ ಬಂದಿದ್ದಾರೆ ಅಂತ ತೋರಿಸಿ. ಎಲ್ಲರಿಗೂ ದುಡ್ಡು ಕೊಟ್ಟರೆ ಯಾರು ಬೇಕಾದ್ರೆ ಬರ್ತಾರೆ. ಇವತ್ತು ನಿಮ್ಮ ಪರವಾಗಿ ಬರ್ತಾರೆ, ನಾಳೆ ಅವರು ದುಡ್ಡು ಕೊಟ್ಟರೆ ಅವರು ಬರೋ, ಅವರೇ ಬರ್ತಾರೆ. ಇಷ್ಟು ಜನ ನಮ್ಮ ಪರವಾಗಿದ್ದಾರೆ, ದುಡ್ಡು ಕೊಡೋದು 100 ರೂಪಾಯಿ, ನಿಮ್ಮ ಪರವಾಗಿ ಬಂದು 1,000 ಜನ ಮೆರವಣಿಗೆ ಮಾಡೋದು, ನಾಳೆ ಅದೇ 1,000 ಜನರಿಗೆ ಇನ್ನೊಬ್ಬರು ನಿಮ್ಮ ನಮ್ಮ ವಿರೋಧ ಪಕ್ಷವತ್ತು 100 ರೂಪಾಯಿ ಕೊಡೋದು, ಅವರೇ ಬರೋದು. ಇಷ್ಟೆಲ್ಲ ಗೊತ್ತಿದ್ದು ಕೂಡ ಇದನ್ನು ಮಾಡ್ತಾನೆ ಇದೆ ಅವನ ಆಚಿಕೆ ಕೆಟ್ಟ ನಮ್ಮ ರಾಜಕಾರಣಿಗಳು. ಪ್ರೊಸೆಷನ್, ಡೆಮಾನ್ಸ್ಟ್ರೇಷನ್, ಎಲ್ಲ ಗೊತ್ತಿದೆ ದುಡ್ಡು ಕೊಟ್ಟು ಮಾಡೋದು ಅಂತ. ಇದನ್ನು ವಾಸ್ತವನ್ನು ಆದರೂ ಕೂಡ ಮಾಡ್ತಾನೆ ಇದೆ. ಯಾಕೆಂದ್ರೆ ನಡೀತಾರೆ, ಜನ ನಂಬುತ್ತಾರೆ. ಈ ದೇಶದಲ್ಲಿ ಏನ್ ಮಾಡಿದ್ರು ಜನ ನಂಬುತ್ತಾರೆ ಮತ್ತೆ ಅವ್ರಿಗೆ ಓಟ್ ಹಾಕ್ತಾರೆ. ಇದೆಲ್ಲ ಸಾಠ್ಯ. ಅಲ್ಲಿ ಉಳಿದದ್ದಂತೂ ನಮ್ಗೆ ಎಲ್ಲರೂ ಇಲ್ಲ. ಅಲಸಹ, ಸೋಮಾರಿತನ, ಹತ್ಯೆ ಮಾಡುವಯ್ಯ, ಇದು ಎಲ್ಲ ಮಾಮೂಲು ಧರ್ಮ, ನಮ್ದು ಬೇಸಿಕ್ ಕ್ವಾಲಿಟಿ. ಅಲಸಹ, ಆಮೇಲೆ ದೀರ್ಘಸೂತ್ರಿ ಮಾಡಿದೆ, ಮುಂದಿನ ವರ್ಷ ಮಾಡುವ ಅಂತ ಹೇಳ್ತಾ ಇರ್ತೇವೆ. ಅದು ಆಯ್ತು. ಮತ್ತೆ ವಿಷಾದಿ ಮಾಡುವಾಗ ಅಯ್ಯೋ ಮಾಡ್ಬೇಕಲ್ವಾ, ಏನ್ ಮಾಡುದು, ಉಪಾಯ ಇಲ್ಲ ಮಾಡಬೇಕು. ಇದೆಲ್ಲ ಮಾಮೂಲು ಸ್ವಭಾವ. ಅದು ಇದೆಲ್ಲವೂ ನಾವು ಕರ್ಮ ಮಾಡುವಲ್ಲಿ ಆಲಸ್ಯ ಇರಬಾರದು. ಸ್ವಕಾರ್ಯಂ ಅದ್ಯ ಗುರುವೀತ ಅಂತ, ನಾಳೆ ಮಾಡಬೇಕು ಅಂತಿದ್ದಲ್ಲ ಇವತ್ತು ಮಾಡಿ ಮುಗಿಸು ಅಂತಾರೆ ಶಾಸ್ತ್ರಕಾರ. ಆದ್ರೆ ಇವತ್ತು ಮಾಡೋದನ್ನ ನಾಳೆಗೆ ಪೋಸ್ಟ್ ಮಾಡೋದಲ್ಲ, ನಾಳೆದನ್ನು ಇವತ್ತು ಮಾಡೋದು. ಅದು ಸಾತ್ವಿಕ ಗುಣ. ಇವತ್ತಿನ ನಾಳೆಗೆ ಅಂತ, ನಾಳೆದನ್ನು ನಾಳೆ ಪೋಸ್ಟ್ ಮಾಡೋದು ತಾಮಸ. ಇದು ಬಹಳ ದೊಡ್ಡದು, ದೀರ್ಘ ಸೂತ್ರ. ನಮ್ಮಲ್ಲಿ ಸಾಮಾನ್ಯವಾಗಿ ನೀವು ಇವತ್ತು ನೋಡಬಹುದು, ಯಾರನ್ನೇ ಆದ್ರೂ ಒಬ್ಬನ ಹೇಳಿ, ಯಾರನ್ನ ಒಬ್ಬನ ಹೊಗಳಿ, ಅಯ್ಯೋ ಈಗ ಒಳ್ಳೆ ಸುಭಕರಾಗಿ ಆಗಿರ್ಬೋದು, ಮುಂಚೆ ಅಂತ ಏನಾಗಿದ್ರು ಗೊತ್ತಿಲ್ಲ ನಮಗೆ, ಅವ್ರದ್ದು ಹಣೆ ಬರಹ ಹೊಂಚು ಮಾಡುತ್ತೆ ಕತೆ. ಒಬ್ಬ ಮನುಷ್ಯ ತಿದ್ದಿಕೊಳ್ಳಲಿಕ್ಕಿಲ್ಲ, ಒಳ್ಳೆಯವನಾಗ್ಲಿಕ್ಕಿಲ್ಲ, ಅವ್ರು ಮೊದಲು ಏನು ದುರಭ್ಯಾಸ ಇತ್ತು ಅದನ್ನ ಹೇಳಿಕೊಳ್ತಿರು. ಒಬ್ಬ ಎಲ್ಲ ಅಜಾಮಿಳ್ನ ಇರ್ಲಿಲ್ವಾ, ಅಜಾಮಿಳ ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟ, ಯಾವಳೋ ನೀತಿ ಭ್ರಷ್ಟರಾದಂತಹ ಹೆಣ್ಣಿನ ಜೊತೆಗೆ ಸಂಸಾರ ಮಾಡಿದ, ಕುಡಿದ, ಕಳ್ಳತನ ಮಾಡಿದ, ಮಾಂಸ ತಿಂದ, ಅವನು ಮಾಡಬಾರದೆಲ್ಲ ಮಾಡಿದ. 80 ವರ್ಷ ತನಕ ಹೀಗೆ ಇದ್ದವ, 80 ವಯಸ್ಸಲ್ಲಿ ಇದ್ದಕ್ಕಿದ್ದ ಹಾಗೆ ಪಶ್ಚಾತ್ತಾಪ ಆಗಿ ಬದಲಾದ. ಬದಲಾದ್ರೆ ಜನ ನಂಬ, ಅಯ್ಯೋ ಮೊನ್ನೆವರೆಗೆ ಏನ್ ಮಾಡಿದ ಗೊತ್ತಿಲ್ವಾ ಅಂತ. ಗದೆ ಗದೆ ಒಳ್ಳೇದಾದ್ರೆ ಒದ್ಲೇದನ್ನು ನೀವು ಬದಲಾವಣೆ ಆದ್ದನ್ನು ಎಂದೂ ಒಪ್ಪೋದಿಲ್ಲ. ಹಿಂದೆ ಏನು ಇತ್ತು ಅದನ್ನೇ ಹೇಳಿಕೊಂಡು ಕೈ ತಟ್ಟಿಲ್ಲ. ಇದು ಬಹಳ ದೊಡ್ಡ ತಾಮಸ ಸ್ವಭಾವ. ಇನ್ನೊಬ್ಬರು ಒಳ್ಳೆಯದಾದ್ರೆ ನಮ್ಮ ಸಹನೆ ಇಲ್ಲ, ಅಯ್ಯೋ ಅದೆಲ್ಲ ನಾಟಕ ಅಲ್ವಾ, ಹಿಂದಿನದ್ದು ಕತೆ ಗೊತ್ತಿಲ್ವಾ ಅಂತ ಅದೇ ಹೇಳೋದು. ಇದು ಬಹಳ ದೊಡ್ಡ ತಾಮಸ ಗುಣ ಅಂತ. ದೀರ್ಘಸೂತ್ರಿ ಬಹಳ ತಮಾಷೆ ಇರಿದ್ರೆ ಬಹಳ ಆಶ್ಚರ್ಯ. ಈ ಶಬ್ದಕ್ಕೆ ಈ ಅರ್ಥ ಸಂಸ್ಕೃತದಲ್ಲಿ ಇವತ್ತು ಡಿಕ್ಷನರಿಯಲ್ಲಿ ಇಲ್ಲ. ಅಂದ್ರೆ ಒಬ್ಬನ ಕೆಟ್ಟ ಗುಣವನ್ನು ಬಹಳ ಹಿಂದೆ ಎಂದೂ ಬಿಟ್ಟಿದ್ದಾನೆ ಅವ, ಅದನ್ನು ಇವತ್ತು ನೆನಪಿಸಿಕೊಂಡು ಹೀಗೆ ಮಾಡು. ಡಿಕ್ಷನರಿಯಲ್ಲಿ ಈ ಅರ್ಥ ಇಲ್ಲ. ಬಹಳ ಆಶ್ಚರ್ಯ ಅಂದ್ರೆ ಆಚಾರ್ಯ ಮಧ್ವರು ಮಾತ್ರ ಕೋಶ ಕೊಟ್ಟು ಈ ಅರ್ಥ ಬರೆದಿದ್ದಾರೆ. ಬಹಳ ಮನುಷ್ಯನ ದುರ್ಗುಣದ ಮೇಲೆ ಕೈ ಇದು ಕೈಗಳು ನಡೆಯುತ್ತೆ. ಯಾವ ಕೋಶದಲ್ಲೂ ಅರ್ಥ ಇಲ್ಲ. ಬಹಳ ಪ್ರಾಚೀನವಾದಂತಹ ಒಂದು ಗ್ರಂಥವನ್ನು ಕೋಟ್ ಮಾಡಿ ಅರ್ಥ ಆಚಾರ್ಯ ಮಧ್ವರು ಕೊಟ್ಟಿದ್ದಾರೆ. ಇದು ಅದ್ಭುತವಾದ ಅರ್ಥ ಮಾತ್ರ. ಯಾಕೆಂದ್ರೆ ಇದು ಮನುಷ್ಯನ ದೌರ್ಬಲ್ಯಕ್ಕೆ ಹಿಡಿದ ಕನ್ನಡಿ. ದೀರ್ಘಸೂತ್ರ ಅನ್ನೋದು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ, ಒಬ್ಬರು ಒಳ್ಳೆಯವನಾಗಿ ಬದಲಾವಣೆ ಆಗಲಿಕ್ಕಿಲ್ಲ, ಅದೆಲ್ಲ ಸುಮ್ಮನೆ ಅಲ್ವಯ್ಯ, ಡೋಂಗಿ, ಹಿಂದೆ ಅವನ್ ಗೊತ್ತಿಲ್ವಾ ಅವನ ಕಥೆ, ಅದೇ ಹೇಳೋದು ನಾವು. ಅವನ್ ಬದಲಾವಣೆ ಆದದ್ದು ಒಳ್ಳೆಯದನ್ನು ಒಪ್ಪಲಿಕ್ಕೆ ಒಪ್ಪುವುದೇ ಇಲ್ಲ ನಮ್ಮ ಮನಸ್ಸು. ಇದು ದೀರ್ಘಸೂತ್ರ. ಬಹಳ ಅದ್ಭುತ ಇದು. ಎಲ್ಲ ಮನುಷ್ಯನ ನಮ್ಮ ನಿತ್ಯ ಜೀವನದಲ್ಲಿ ನಾವು ಕಾಣತಕ್ಕಂಥ ಎಲ್ಲ ದುರ್ಗುಣಗಳನ್ನ ಒಂದು ಶ್ಲೋಕದಲ್ಲಿ ಕೃಷ್ಣ ಪಟ್ಟಿ ಮಾಡಿದ್ದ. ಇನ್ನು ಇದು ಬಿಟ್ಟು ಇನ್ನೊಂದು ಹೊಸ ದುರ್ಗುಣವನ್ನು ಹುಡುಕುವುದೇ ಸಾಧ್ಯ ಇಲ್ಲ, ಅಷ್ಟು ಚಂದ ಮಾಡಿ ಹೇಳಿದ್ರು ಅಯುಕ್ತ. ಅಲ್ಲ ಇನ್ನೇನಾದ್ರೂ ಒಂದು ಕೃಷ್ಣ ಹೇಳಿದ ದುರ್ಗುಣ ನಿಮ್ಗೆ ನೆನಪಾದ್ರೆ ಹೇಳಿ ನಾಳೆ ನೋಡೋಣ. ಕೃಷ್ಣ ಅಷ್ಟು ಚಂದ ಅಯುಕ್ತ, ಪ್ರಾಕೃತ, ಸ್ತಬ್ಧ, ಶಠ, ನೈಕೃತಿಕ, ಅಲಸಃ.
ದುಷಾದಿ ದೀರ್ಘ ಸೂತ್ರಿಕ ಇದು ಒಂದೊಂದು ಗುಣ ಸಾಕು, ಇಷ್ಟು ಇರಬೇಕಾಗಿಲ್ಲ, ಇಷ್ಟರಲ್ಲಿ ಒಂದೊಂದು ಕೂಡ ತಾಮಸ ಸ್ವಭಾವ, ಇದೆಲ್ಲ ಒಟ್ಟು ಸೇರಿದರೆ ಅವನು ದುರ್ಯೋಧನ ಅಪರಾಧ, ಪೂರ್ಣ ದುರ್ಯೋಧನ ಅಪರಾಧ, ಇದೆಲ್ಲವೂ ಏಕತ್ರ ಸೇರಿದರೆ ಸಾಕ್ಷಾತ್ ದುರ್ಯೋಧನೆ ಆಗುತ್ತೆ. ಗೀತೆಯಲ್ಲಿ ಏನು ಹೇಳ್ತಾರೆ ಅದರ ಇಂಪ್ಲಿಮೆಂಟೇಷನ್ ಇತಿಹಾಸವಾಗಿ ಭಾಗ, ಭಾರತ ಕಥೆ ಆಗತ್ತೆ, ಅದರ ಮೆಸೇಜ್ ಗೀತೆ ಆಗುತ್ತೆ. ಅದಕ್ಕೋಸ್ಕರ ಭಾರತದ ಸಾರ ಭಗವದ್ಗೀತೆ. ಇದರಲ್ಲಿ ಏನ್ ಹೇಳ್ತಾರೆ ಅದನ್ನು ಪೂರ್ತಿ ಕಥಾರೂಪವಾಗಿ ಭಾರತ ನಿಮ್ಮ ಇದು ನಾವು ನೋಡಬೇಕಾಗಿರತಕ್ಕಂಥ ತಾಮಸ ಕರ್ತ. ಇನ್ನೂ ಒಂದ್ ಎರಡು ಮೂರು